ಆದ್ಮೇ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ. ತಾವು ನೋಡ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದೈಜುವಲ್ 247. ಲಾಕ್ಡೌನ್ ಸಮಯ ಸ್ವಲ್ಪ ಸಡಿಲಿಕೆ ಇದೆ, ಹಾಗಾಗಿ ಜನರು ಓಡಾಡ್ಕೊಂಡಿದ್ದಾರೆ. ಆದರೂ ಕೂಡ ಮನೆಯೊಳಗೆ ಇರಬೇಕು, ಸಾಮಾಜಿಕ ಅಂತರವೇ ಇದಕ್ಕೆ ಸದ್ಯಕ್ಕೆ ಇರುವಂತಹ ಮದ್ದು. ಈ ನಡುವೆ ಸದ್ದು ಕೇಳುತ್ತದೆ ನಮ್ಮ ನಮ್ಮ ಕಿವಿಯಲ್ಲಿ ಅಥವಾ ಮೊಬೈಲ್ನಲ್ಲಿ ಅಥವಾ ರಿಮಿಕ್ಸ್ ಪೆನ್ ಡ್ರೈವ್ನಲ್ಲಿ. ಇದನ್ನೆಲ್ಲ ಮಾಡುವವರು ಡಿ ಜೆಗಳು, ಅದರಲ್ಲಿ ಖ್ಯಾತ ಡಿ ಜೆ ಎನಿಸಿಕೊಂಡವರು ದೇಶ ವಿದೇಶಗಳಲ್ಲಿ, ಹೊರ ರಾಜ್ಯಗಳಲ್ಲಿ, ನಮ್ಮ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಮಣಿಪಾಲದ ಪಬ್ಗಳಲ್ಲಿ ಎಲ್ಲ ಇವರ ಸಂಗೀತದ ಮಾಂತ್ರಿಕತೆಗೆ ಎಲ್ಲರೂ ಕುಣಿದು ಕುಪ್ಪಳಿಸುತ್ತಾರೆ. ಒನ್ಸ್ ಮೋರ್ ಹೇಳ್ತಾರೆ ಅವರೇ ಡಿ ಜೆ ಸುಜಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಈ ಟೈಮ್ನಲ್ಲಿ ನೀವು ಲೈವ್ಗೆಲ್ಲ ಬರೋದು ಬಹಳ ಅಪರೂಪ ಮತ್ತು ಸಿಗುವುದು ಬಹಳ ಕಷ್ಟ. ಈ ಕೊರೋನಾದಿಂದ ಅನೇಕ ಕಲಾವಿದರು ದೈಜ್ ಸ್ಟುಡಿಯೋದಲ್ಲಿ ಬಂದವರಿದ್ದಾರೆ. ಅದು ತುಳು ಫಿಲ್ಮ್ನ ಇರ್ಬೋದು, ಕನ್ನಡ ಫಿಲ್ಮ್ ಇರ್ಬೋದು, ಅಥವಾ ಟಿ ವಿ ಜಗತ್ತಿನಲ್ಲಿರ್ಬೋದು, ಅಥವಾ ಯಕ್ಷಗಾನದಲ್ಲಿ ಇರ್ಬೋದು. ಈಗ ನೀವು ಡಿ ಜೆ ಬಂದು ಕೂತ್ಕೊಳ್ತೀರಿ. ಬಹುಶಃ ಈ ಕೊರೋನಾ ಇಲ್ಲದಿದ್ದರೆ ಇವತ್ತು ಬೆಳಿಗ್ಗೆ ಪ್ರೋಗ್ರಾಮ್ ಎಲ್ಲಿತ್ತು, ಸಂಜೆ ಎಲ್ಲಿತ್ತು? ಸರ್, ಈಗ ಇದು ಲಾಕ್ಡೌನ್ ಆಗುವ ಮೊದಲು ನಮಗೆ ಒಂದು ಒಂದು ವರ್ಷ ಮೊದಲು ಈ ಪ್ರೋಗ್ರಾಮ್ಗಳೆಲ್ಲ ಬುಕ್ಕಿಂಗ್ ಇರುತ್ತೆ ನಾರ್ಮಲಿ ಆಗಿ. ಈಗ ನಾವು ಇಲ್ಲಿ ಇವತ್ತು ಇಲ್ಲಿ ಬಂದು ಕೂತ್ಕೊಳ್ಬೇಕಾದ ಇದಕ್ಕೆ ಕಾರಣನೇ COVID-19. ಯಾಕಂತೇಳಿದರೆ ಇವತ್ತು ನೀವು ಹೇಳಿದಾಗೆ ಇವತ್ತು ಈ COVID-19 ಇರಲಿಲ್ಲ ಅಂತಾದರೆ ಇವತ್ತು ಬೆಳಿಗ್ಗೆ ನನಗೆ ಸಂತೆಕಟ್ಟೆಯಲ್ಲಿ ಒಂದು ವೆಡ್ಡಿಂಗ್ ಇತ್ತು, ನೈಟ್ ಒಂದು ಕಿನ್ನಿಮುಲ್ಕಿಯಲ್ಲಿ ಒಂದು ರೋಸ್ ಫಂಕ್ಷನ್ ಇತ್ತು. ಆ್ಯಕ್ಚುಲಿ ನಾನು ಕರೆಕ್ಟಾಗಿ ಹೇಳಬೇಕಂತ ಹೇಳಿದರೆ ಒಂದು ಸಂತೆಕಟ್ಟೆಯಲ್ಲಿ ಬೆಳಿಗ್ಗೆ ಒಂದು ಫಂಕ್ಷನ್, ಮದುವೆ, ಸಂಜೆ ಒಂದು ರೋಸ್ ಫಂಕ್ಷನ್ ಕಿನ್ನಿಗೋಳಿಯಲ್ಲಿ. ಸರಿ, ಒಂದು ಕರೆ ಮಾಡುವ, ನೀವೆಲ್ಲ ಇಂಟರ್ನ್ಯಾಷನಲ್ ಫೇಮ್, ನಿಮ್ಮ ಫ್ರೆಂಡ್ಸ್ಗಳಿದ್ದಾರೆ. ಹಲೋ, ಹಲೋ, ನಮಸ್ತೆ. ಊರ್ದಾಗ ಮೂರ್ ಜನ ಒಟ್ಟಾಯ ಈರ್ ಶಿಕಾರಿ ಮೆಂಡೋನ್ಸ ಸಂದೀಪ್ ಮೂಲು ನಡುತ್ತಾರ ಸುಜಯ್ ಉಲ್ಲೇರಿ ಯಾನು ಕುದುರೆ ಬಿಟ್ಟದ ಈಗ ಅಕೆರೆ ಗುಲ್ಲೆ ಎರಡು ಮಾತಿರ್ಲೆ. ನಮಸ್ತೆ, ನಮಸ್ತೆ. ಹೇಗಿದ್ದೀರಿ, ಹೇಗಿದ್ದೀರಿ, ಕಶಾಸದ್ದು ಅಮ್ಮಿ ಬರಾಸ ಮೈರ್ ಕಶ ಬ್ಯಾರಿ ನಂದು ಕಶಾಸ ಸಿಟುವೇಶನ್ ಕೊರೋನಾಚೆ ಬ್ಯಾರಿ ನಂದು ಇಲ್ಲಿ ಪಾಡೋ ಸಾರ್ ಬಟ್ ಓಕೆ ಇಟ್ಲೆ ಕೈನ ಬಟ್ ಓಕೆ ಓಕೆ ತುಮ್ಕ ಕಾಮನಿ ಬರ ಕಾಮನಿ ಬರ ಕಶ ಸಲ್ತೆ ಆಸಾಗಿ ಕಾಮ ಆಸಾಗಿ ಕಂಟಿನ್ಯೂಸ್ ಆಗಿ ಟೆಕ್ನಿಕಲ್ ಲೈನ್ ಇರಸ ಅಂತ ಏನೋ ನಮ್ಗೆ ಕಂಸಲ್ತ ಇವನಾಚೆ ಶಾಪ್ಸ್ ಇಲ್ಲಿ ಬೌಂದ ಸರ್ ಗೋಲ್ಡ್ ಶಾಪ್ಸ್ ಅನ್ನಿ ಎಲೆಕ್ಟ್ರಾನಿಕ್ಸ್ ಸಲೂನ್ ಬ್ಯೂಟಿ ಪಾರ್ಲರ್ ಓಕೆ ಜಿಮ್ ರೆಸ್ಟೋರೆಂಟ್ ಅನ್ನಿ ಬ್ರ ಓಕೆ ಬಟ್ ಇಂಡಿಯಾ ಅಂತ ಅತ ಅಲ್ಲೇ ಬಶನ್ ಅಂತ ತೈ ಲಾಕ್ ಡೌನ್ ರಿಲೀಸ್ ಕೆಲಂಗಿ ರಿಲ್ಯಾಕ್ಸೇಷನ್ ದಿಲಂಗಿ ನಾಂಗ ಪೈಲೆ ದಾನ್ ಇಂಡಿಯಾ ಪರಿ ಲಾಕ್ ಡೌನ್ ಅತ್ತಲ್ಲ ಆ ಪೈಲೆ ದಾನ್ ಅತ್ತಲ್ಲ ಓಕೆ ಸಂದೀಪ್ ಕಾ ಈಸರಂಗಾಗಿ ಅಚಲಗಿ ಸುಜಯ ಲಗಿ ಕಾ ಈಸರಂಗಾಗಿ ಸಾಯಿ ಸಂಗೋಂಕಾಗಿ ಪೆಟ್ರೋಲ್ ಹಚ್ಚೇ ಫ್ರಿಜ್ ಅಂತ ಬೈರ್ ಪೆಟ್ರೋಲ್ ಹಚ್ಚೇ ಚಾರ ಸತ್ ಫ್ರಿಜ್ ಅಂತ ಉತ್ಕಚೆ ಪಾನ್ಸ ಸತ್ ತುಕ್ಕಿಟ್ಲೆ ದೀವ್ ಬೈಯಾಡನೆ ನೀರ್ ಬಾರ್ಪಿನಿ ಫ್ರಿಜ್ ಅದು ಬಕ್ಕಿನ ಇಜ್ಜಪ್ಪ ಲೈನ್ ಇಡು ಉಂತುತ್ತೇರಿ ಜೋಕಿಯ ಮಾರಡೊಂಜಿ ರಡ್ಡು ಪಾರ್ಸೆಲ್ ಕೇ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸುಜಿ. ಈ ಫೀಲ್ಡಿಗೆ ಹೇಗೆ ಬಂದ್ರಿ? ನಾರ್ಮಲಿ ಫೀಲ್ಡ್ ಫೋಟೋಗ್ರಫಿ ಆಗಿ ಕಾಸ್ಟ್ಲೆಸ್ಟ್ ಹಾಬಿ ಅಂತ ಹೇಳ್ತಾರೆ. ಸರಿ, ಕ್ಯಾಮರಾ ಇವತ್ತಿದ್ದು ನಾಳೆ ಬರಲ್ಲ, ಲೆನ್ಸ್ ಇವತ್ತಿದ್ದು ನಾಳೆ, ಎವ್ರಿ ಡೇ ಒಂದು ಅಪ್ಡೇಟ್ ಅಪ್ಗ್ರೇಡ್ ಆಗುತ್ತಾ ಹೋಗುತ್ತೆ. ಈವನ್ ಡಿ ಜೆ ಕೂಡ ಹಾಗೆ, ಇದು ಕಾಸ್ಟ್ಲೆಸ್ಟ್ ಒಂದು ಆಕ್ಯುಪೇಷನ್ ಅಂತ ಹೇಳ್ತಾರೆ. ನಾರ್ಮಲಿ ಇದಕ್ಕೆ ಬರೋದಿಲ್ಲ, ಸಾಮಾನ್ಯವಾಗಿ ಕಾಲೇಜ್ ಹುಡುಗರಿಗೆ ಕ್ರೇಜ್ ಇರುತ್ತೆ. ನೀವು ಹೇಗೆ ಬಂದ್ರಿ, ಯಾರನ್ನು ನೋಡಿ ಬಂದ್ರಿ? ನಮಗೆ ಈ ಉಪಕರಣದ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ಆ್ಯಕ್ಚುಲಿ ನಾವು ಈ ಫೀಲ್ಡ್ಗೆ ಬರುವಾಗ ಈ ಉಪಕರಣದ ಬಗ್ಗೆ ನಮಗೆ ಅಷ್ಟು ನಾಲೆಜ್ ಇರಲಿಲ್ಲ. ಆದರೆ ಮ್ಯೂಸಿಕ್ನ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಚಿಕ್ಕಂದಿರುವಾಗಲೂ ನಾನು ಮ್ಯೂಸಿಕ್ ಕೇಳ್ತಿದ್ದೆ, ಸೊ ಮ್ಯೂಸಿಕ್ನ ಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಆದ್ದರಿಂದ ನಮ್ಮದು ನಾವೊಂದು ಸ್ವಲ್ಪ ಈ ಫ್ರೆಂಡ್ಶಿಪ್ ಎಲ್ಲ ಜಾಸ್ತಿ ನಮ್ಮದು. ಫ್ರೆಂಡ್ಶಿಪ್ ಬೆಳವಾಗ ಒಂದು ಫ್ರೆಂಡ್ ಬಂದಿರಬೇಕು. ಹಲೋ, 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 ನಮಸ್ಕಾರ. ನಮಸ್ಕಾರ,
सचिन कोहलिया डीजे எடுத்து டிஜே நீங்க நான் டிஜே டிஜே நடுட்டு மத்மே ஆவடி ஆந்தே குல் பாத்திரல நீ குல் அத்தத் டிஜே தனடுட்டு லிங்க் பட்ற எம்சி நகுல் போடதே அண்ணன் டிஜே அப்பனா அவலாந்து மது தகுல் பொந்தே கோலோடு வாத்திய தகுல் உப்பற உப்பற அப்பனா ஆ அவலாந்து ஆ பாத்திரல டிஜே டிஜே நகுல் ஓட்டு நீங்க நான் கஷ்ட சுக்க பாத்திரல பாரி உலாய் உள்ளார் நீ குல் लॉकडाउन फंक्शन पार्टी एंचिन प्लान मल्तंदुल्लार ना फ्यूचर प्लान मल्तंदुल्लार ಅಂದ ದಾದ ಪ್ಲಾನ್ ಮಲ್ಪನೊಂದು ಅಕ್ಟೋಬರ್ ಮುಟ್ಟ ಕಾಪಡ ಅಪ್ಪುಡು ಸಿಚುಯೇಷನ್ ಕಂಟ್ರೋಲ್ ಬರ್ಪುಂಡ ನನ್ನಲ ನಮ್ಮ ಡಿಜೆ ಪಾರ್ಟೀಸ್ ಮಲ್ಪೋಲ್ಯ ಇಚ್ಚ ದಾದ ನಿತ್ತೆಗೆ ದಾಲ ಮಲ್ಪರ ಅಪ್ಪಿ ಇತ್ತೆ ಏಪ್ರಿಲ್ ಸೀಸನ್ ಆಂಡಲ್ಲ ಒಂತೆ ಮಲ್ಪೋಲ್ಯ ಅಂಡ ಡಿಸೆಂಬರ್ ಲ ಪೋಟ ಬಾರಿ ಬಂಗಾಂಡು ತುಕ ಒಂಜಿ ಹೋಪ್ ಉಂಡು ನಮ್ಮ ಇಡಿ ವರ್ಲ್ಡ್ ಒಂಜಿ ಹೋಪ್ ದಮಿತ ನಡಪುಂಡು ಏಪಲ ಅಂಚಾದ ವ್ಯಾಕ್ಸಿನ್ ಒಂಜಿ ಸೆಪ್ಟೆಂಬರ್ ದುಲೈ ಬರುಪಂಡು ಪುರ ಎನ್ನೆದರ್ ಮುಗ್ಗಿ ಕೂಡ್ಲೇ पार्टी ओके सचिन सुजाड़ा पंडरण एप्रिसिएशन अथवा क्रिटिसिज्म ಸುಜಯ್ ದಾದ ಬಂದ್ಬನು ಸುಜಯ್ ಇಸ್ ದಿ ಕಿಂಗ್ ಆಫ್ ಡಿಜೆಸ್ ಜನ್ಮ ಆಫ್ ಎ ಪರ್ಸನಾಲಿಟಿ ಆರ್ನ ಬಗ್ಗೆ ಪಂದ್ರ ಬಂದ ಮಸ್ತುಂಡು ಈಗ 1 ಗಂಟೆ ಬೋಡವು ಮತ್ತೆ ಈರ್ನ ಬಗ್ಗೆ ಲಾ ಬಾರಿ ಖುಷಿ ಆಪುಂಡು ಈರ್ಲ ಒಂಜಿ ಎಡ್ಡೆ ಟ್ಯಾಲೆಂಟ್ ಇಡಿ ದಕ್ಷಿಣ ಕನ್ನಡ ಉಡುಪಿಡು ಈರ್ ಒಂಜಿ ಎಂಸಿ ಮಲ್ಪುವಾರೆ ಒಂಜಿ ಅತ್ತೆ ಪುಗರ್ನ ಮುಡ್ಚೆ ಇಂಗ್ಲಿ 20 ಗಲ ಮದ್ನಾತನ ಜೋಕುಲ ಆತನ ದಾಲ ಪ್ರೆಜರ್ ಇಸಿ ಪುಗರ್ ಥ್ಯಾಂಕ್ ಯು ಸರಿ ನೀವೇನು ಹೇಳ್ತಿದ್ರಿ ಅದೇ ನಾವು ಈ ಉಪಕರಣ ಬಗ್ಗೆ ನಮಗೆ ಜಾಸ್ತಿ ನಾಲೆಜ್ ಇರಲಿಲ್ಲ ಯಾಕಂದ್ರೆ ನಾನು ತುಂಬಾ ಚಿಕ್ಕಂದಿರುವಾಗ ನನಗೆ ಈ ಮ್ಯೂಸಿಕ್ ವಿಷಯದಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅಂದ್ರೆ ಈ ಮ್ಯೂಸಿಕ್ ನಾನು ದಿನಾಲು ಮ್ಯೂಸಿಕ್ ಹೇಳ್ತಿದ್ದೆ ನನ್ನದೊಂದು ವಾಕ್ಮನ್ ಇದೆ ವಾಕ್ಮನ್ ಅಲ್ಲಿ ನಾನು ಡೈಲಿ ಮ್ಯೂಸಿಕ್ ಹೇಳ್ತಿದ್ದೆ ಆದ್ರೆ ನನಗೆ ಈ ಚಿಕ್ಕಂದಿನ ಮ್ಯೂಸಿಕ್ ನ ತುಂಬಾ ಇಂಟ್ರೆಸ್ಟ್ ಇತ್ತು ಆ ನಂತರ ಆಗಿ ಇದೆ ಇದೆ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಈ ಪ್ರೋಗ್ರಾಮ್ಸ್ ಎಲ್ಲ ಆಗುವಾಗ ಅದರ ಲಿರಿಕ್ಸ್ ಹಾಡು ಯಾರು ಅದು ಕೇಳಬೇಕು ಅಂತ ಹೇಳಿದ್ರೆ ಸುಜಯ್ ಹತ್ರ ಕೇಳಬೇಕು ಅಂತ ಹೇಳಿ ಇತ್ತು ಹಲೋ 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 ನಮಸ್ತೆ ಮಕಂ ನಮಸ್ಕಾರ ನಮಸ್ಕಾರ ಕೌನ್ ಕೈಂದೌನ್ ಆವ್ ಮೆಂಡೋಸ್ ದುಬೈ ಟೌನ್ ಮೆಂಡೋಸ್ ಕ್ಲಿವನ್ ಮೆಂಡೋನ್ಸಾ ವೈ ಮಕಂ ಸಮಾಸಂಗಲಿ ಕೈ ಅಲ್ಲ ಆಸ್ ಕ್ರಿಕೆಟ್ ಕೇಳೋಗ ಅಲ್ಲಿ ಕೈ ಕ್ರಿಕೆಟ್ ಮಕಂ ಫುಲ್ ಕೊರೋನಾ ಅಂಗ ಸುಜಯ ಸಂಗ ಸರ್ ಸುಜಯ್ ಬಾಬ್ ಗಡಾಯ್ ಸುಜಯ್ ನಮಸ್ತೆ ನಮಸ್ತೆ ಕ್ಲಿವನ್ ಕೊಸವಸೈ ಆ ಬರವಸಾ ಸುಜಯ್ ಆ ಮಗಿರ್ ಕಶೆ ಜಾತೆ ಆ ಲಾಕ್ಡೌನ್ ಕಶೆ ಆಸಾ ದುಬೈಂದ ಲಾಕ್ಡೌನ್ ಕಶೆ ಸಲ್ತೆ ಆಸಾ ದುಬೈ ಲಾಕ್ಡೌನ್ ಬಾರಿ ಕತ್ತರ್ನಾಕ ಆತ ಬಾಬಾ ಕ್ರಿಯತ್ತ ಅಮಲರ ಸಗ್ಲನೆ ಬಿಟಾಕ ಸಡೆ ಮೈಸಿ ಸೋಶಿ ಕೇಸ ಸಸ್ತ ದೇಲಿನೆ ಬಳರ ಆತ ಕಶೆ ಲಾಕ್ಡೌನ್ ಪೂರಾ ಮಳರ ಅಂಗಜೆ ಬಸೆನ ರಿಲ್ಯಾಕ್ಸೇಷನ್ ದಿಲಾಂಗಿ ದುಬೈ ಗವರ್ನಮೆಂಟ್ ಅನ್ನು ಸ್ಪೆಷಲಿ ಟೂರಿಸಂ ಹೋಟೆಲ್ ಸಿ ಟೂರಿಸಂ ಹೋಟೆಲ್ ಕಂಪ್ಲೀಟ್ಲಿ ಶಟ್ ಡೌನ್ ನಿಲ್ಲ ಸರ್ ಜೀರೋ 0% ಇನ್ಕಮ್ ಕಾಯ್ನ ಟೂರಿಸಂ ಅನ್ನು ಕಾಯ್ನ ಆತ ಪಬ್ಬ ಗಿಬ್ಬನಿ ನಾ ತಿರ್ದಲ್ಲ ತಾಂತು ಆಸ್ಲ ಡಿಜೆ ನಿ ಕಾಲೆಂಗ ರಿಜೆ ತಾಂತು ಆಸ್ಲ ಡಿಜೆ ನಿ ಗಡ ವಸೋನ್ ತಾ ಡಿಜೆ ಗರ್ಚೆ ಯೆ ಸುಜೇ ಗಡೆ ಸಂಗಂ ಕಾಯ್ ಈಸರುಂಗ ಸಾಯ್ ಓಯ್ ಮಕ ಆ ಸುಜೆ ಕರೆ ಸರುಗಾಲೆ ಸುಜೆ ಡಿಜೆ ಸ್ಟಾರ್ಟ್ ಕನ್ ಕಿತ್ಲೇ ವರ್ಷ ಅನ್ ಸುಜೆ ಆಲ್ಮೋಸ್ಟ್ ಅವೆ ಪ್ರೊಫೆಷನಲಿ ಸ್ಟಾರ್ಟ್ ಕರ್ನ ಆಲ್ಮೋಸ್ಟ್ 12 ಟು 13 ಇಯರ್ಸ್ ಅಲ್ಲಿ ಬಟ್ ಯಾದೋ ಹಾಬಿ ಡೌನ್ ಹಾಬಿ ಡೌನ್ ಸ್ಟಾರ್ಟ್ ಕರ್ನ ಆಲ್ಮೋಸ್ಟ್ 15 ಪ್ಲಸ್ ಇಯರ್ಸ್ ಅಲ್ಲಿ 15 ಪ್ಲಸ್ ಇಯರ್ಸ್ ಅಲ್ಲಿ ಸೋನು ತಾಲೆಕ ಪೋಳಂಗನರ ಡೌನ್ ಚನೆ ಮುಂಚೆ ಆಸ ಪೈಸೆ ಆಯ ಕಾಸ್ ಮಲ್ತೆ ಅವನು ನಾ ಕ್ಲಿವನ್ ಕಾಲೆ ಗುದ್ದೆ
लाइवहूड बरयान दीस बरयान गेला ते टचवूड आम्ही नाम म्हणून सांगूक ना कित्याक म्हणून सांगल्यार आम्ही मस्त हार्डवर्क केला बट काले गुद्दे तुका त्या टायमार आमचे आम्ही स्टार्ट केल्या टायमार डीजे तितले रेकॉग्नेशन नातले तुका गुत्ता न्हय तुवें आल्लो आमचे वट्टू तुवें पार्टीस करतालो तुवें आल्लो क्लिवन घाले उदे आय टी रेड बोर्डचे तितलो वडलो मुनीस जाव नाय हांव येतो म्हणसर आता हो शो हो शो काय सेंट्रल अनकोणी पळल्यावर आय टी रेड जाता ना आय टी रेड झाल्यावर होण ना आता बारीक कळतात नाही आता काम चालतेत ना पार्टी जातात ना ओके क्लिवन थँक्यू ಇದು ಡಿಜೆಯಲ್ಲಿ ಬರಬೇಕಾದ್ರೆ ಮ್ಯೂಸಿಕ್ನ ನಾಲೆಜ್ ಬೇಕು ಅಂತ ಹೇಳೋದು ನೀವು ಹೌದೌದು ಯಾಕಂತ ಹೇಳಿದ್ರೆ ಇದು ನಿಮಗೆ ಡಿಜೆ ಅಂತ ಹೇಳಿದ ಮೇಲೆ ಡಿಜೆದಲ್ಲಿ ನಿಮಗೆ ಉಪಕರಣಗಳು ಅಂದರೆ ಈ ಇಕ್ವಿಪ್ಮೆಂಟ್ ಹೇಳ್ತಾರಲ್ಲ ಅವು ಅದರ ಅವಶ್ಯಕತೆ ಬೇಕೇ ಬೇಕು ಈಗ ಒಂದು ಸಿಂಗರ್ ಆದರೆ ಅವನು ಮೈಕ್ ಇಲ್ಲದೆ ಹೋಗಿ ಸಿಂಗ್ ಮಾಡಿ ಜನರನ್ನು ಎಂಟರ್ಟೈನ್ ಮಾಡ್ಬೋದು ಆದರೆ ಡಿಜೆ ಆ ಥರ ಅಲ್ಲ ಡಿಜೆಗೆ ಎಲೆಕ್ಟ್ರಿಸಿಟಿ ಬೇಕು ಡಿಜೆಗೆ ಉಪಕರಣಗಳು ಬೇಕು ಡಿಜೆಗೆ ಫಂಡಮೆಂಟಲ್ ನಾಲೆಜ್ ಬೇಕು ಡಿಜೆಗೆ ಒಂದು ಪ್ರಿಪರೇಷನ್ಸ್ ಬೇಕು ಈ ಪ್ರಿಪರೇಷನ್ಸ್ ಇಲ್ಲಾದರೆ ಈ ಡಿಜೆಯಿಂಗ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆಂತೇಳಿದರೆ ಈಗ ನಾವಿರುವಾಗ ನಮ್ಮಲ್ಲಿ ಈ ಕರೆ ಇದೆ ಹಲೋ 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 ಹಾಂ ನಮಸ್ಕಾರ 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 ಕುಡ್ಲದ ಬಾಯಮ್ಮ ಸಾಂಗ್ ಮೇಡಮ್ ಕಲೆ ಓಯ್ ಆತ ಏನ್ ದೂಸರೆ ಆಮಚೆ ಕಾರ್ಯಕ್ರಮ ಲಾಕ್ ಡೌನ್ ತುಮಚಿ ಸ್ಟಾರ್ಟ್ ಟ್ರೈ ಕರ್ತಾ ಲೈನ್ ಮೇಡೋಣ ಪೋರ್ ಬುಧವಾರ ಮಿಡ್ಲಿ ಆಮೇಲೆ ಫಸ್ಟ್ ಲೈನ್ ಮಿಡ್ಲಿ ಫಸ್ಟ್ ಆಮೇಲೆ ನಾ ಸಮಾನ ನಾವ್ ಸಂಗ್ಲೆ ते आसून आता या चेड्या लागी काय उलोवंक काय डीजे तू काजारा कडेन बरं वयताय ने एक सिल्वर हे गोल्डन जुबली करया मजयताय तुझी आम्ही रेडी येस नमस्ते 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 नाव सुजय 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 डिसोजा सोजा गेलो तो जायत जायत देव बरें करूं आज ही राती आमी दोगी शेजार आसा फोन कर म्हाका प्राइज दिजे जायत 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 ते जिकल्यार मात प्राइज जायत दाईजी प्रवीण कडेन सांगता हांव थँक्यू ओके ಫ್ಯಾಮಿಲಿಯರ್ ಜನ ಬೇರೆ ಬೇರೆ ಕಾರ್ಯಕ್ರಮ ಕೂತ್ಕೊಂಡ್ರೆ ದೈಜಿ ವರ್ಲ್ಡ್ ತುಂಬಾ ಈ ಲಾಕ್ಡೌನ್ ಅಲ್ಲಿ ತುಂಬಾ ಎಂಟರ್ಟೈನ್ ಮಾಡ್ತಾ ಇದೆ ದೈಜಿ ವರ್ಲ್ಡ್ ನಾವು ನೋಡ್ತಾ ಇದ್ದೀವಿ ಮಾತ್ರ ಅಂತಲ್ಲ ನಾವು ನಿಮ್ಮೊಂದಿಗೆ ಅಂತ ಹೇಳಿ ಅಭಿಯಾನವನ್ನು ಸ್ಟಾರ್ಟ್ ಮಾಡಿ ನಾವು ನಿಮ್ಮಂತವರು ತುಂಬಾ ಡೋನರ್ಸ್ ಗಳು ಡೊನೇಷನ್ ಮಾಡಿದ್ರಿಂದ ಅನೇಕ ಜನರಿಗೆ ನಮಗೆ ಸ್ಪಂದನೆ ಕೊಡ್ಲಿಕ್ಕೆ ಆಯ್ತು ಸರಿ ಸರಿ ಸಹಾಯ ಮಾಡ್ಲಿಕ್ಕೆ ಆಯ್ತು ಕಿಟ್ಸ್ ಗಳನ್ನೆಲ್ಲ ಕೊಡ್ಲಿಕ್ಕೆ ಆಯ್ತು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಸ್ ನಾನು ಹೇಳ್ತಾ ಇದ್ದೆ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಹೇಳುವಾಗ ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ ಇವತ್ತು ಹಲೋ ನಿಮ್ಮ ಫ್ಯಾನ್ ಫಾಲೋಯಿಂಗ್ ಕಂಡುಬಿಟ್ಟಿದೆ ಮಾರ್ ಹಲೋ ನಮಸ್ಕಾರ ನಮಸ್ಕಾರ ಅವಿನಾಶ್ 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 ದುಬೈ ದೋಗಿ ಸಮ ಅಸ್ಲೇ ಹಂಗ ಬಸ್ಲೇ ಅಮಿ ಹೇಗೆ आता डीजे आसा हांगा सर तो म्हणटा फंक्शन आत वगत बसून आसा आमी काले करचें म्हण ताका हाडला आमी लोकांक एंटरटेन करूंक तो बेजार उलयता आता तूं ताच्या लागीं गंमत करचें आतां अविनाश अविनाश कसो आसाय हांव बरो आसा मागीर कशें चलता आसा लॉकडावन कशें चलता दुबय लॉकडाऊन हंगा आता सेटल केला बट आता रिस्ट्रिक्शन आणि आता दिले म्हणा सोशल डिस्टन्सिंग पुरा ओके ओके बट तू फेसबुक अंत एक बरं काम करते असे हा बोलत अविनाश अवरु ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಜನರಿಗೆಲ್ಲ ಒಂದು ಎಂಟರ್ಟೈನ್ ಮಾಡ್ಲಿಕ್ಕೆ ಅವರು ಕುಕ್ಕಿಂಗ್ ಒಂದು ಗ್ರೂಪ್ ಮಾಡಿದ್ದಾರೆ ಅದರಲ್ಲಿ ಈಗ ಎಲ್ಲ ಕುಕ್ಕಿಂಗ್ ಫೋಟೋಸ್ ಹಾಕ್ತಾ ಇದ್ದಾರೆ ಗೋಳಿ ಬಜೆ ಎಲ್ಲ ಗೋಳಿ ಬಜೆ ಬಿಸ್ಕೆಟ್ ಅಂಬಡೆ ಎಲ್ಲ ಫೋಟೋಸ್ ಹಾಕ್ತಾ ಇದ್ದಾರೆ ಸೊ ನಮ್ದು ಈ ಲಾಕ್ಡೌನ್ ಅಲ್ಲಿ ಕಾಲೆ ಅಚೊಟ್ಟು ಸುಜಯ್ ಒಟ್ಟುಕು ತುಜೆ ಡಿಜೆ ವೇತ ಅಸ್ತಾನ ತುಂಬ ಆಸ್ತಲೋ ಏನೇ ತುಜೆ ತಾಚೆಲ್ಲ ಎಕ್ಸ್ಪೀರಿಯನ್ಸ್ ಸಾಂಗ್ ಮಗ
आज काल रडला तुम्ही आज आज काल गेला आज आज चिकन रेसिपी की पूर्ण की ओके अविनाश थैंक यू अविनाश फॉर द कॉल यस निम्गे फर्स्ट इयरली प्ले माडिद नेनपुंट इष्टु धैर्य इत्तु ಇಲ್ಲ ಅಂದರೆ ನಾನು ಇದು ಡಿಜೆಂಗೆ ಸ್ಟಾರ್ಟ್ ಮಾಡುವ ಮೊದಲು ಮ್ಯೂಸಿಕ್ ಎಲ್ಲ ನನಗೆ ನಾಲೆಜ್ ಇತ್ತು ತುಂಬ ನಾಲೆಜ್ ಇತ್ತು ಆದರೆ ನಂದು ಒಬ್ಬರು ಫ್ರೆಂಡ್ ಇದ್ದು ಅವರೊಟ್ಟಿಗೆ ಒಂದು ಅವ್ರ ಫಂಕ್ಷನ್ ಕೊಟ್ಟು ನಾವು ಒಂದು ಫಂಕ್ಷನಿಗೆ ಹೋಗಿದ್ದೆವು ಆದರೆ ಏನು ಹೇಳ್ತಾರೆ ನಾನು ಯಾವಾಗಲೂ ಯಾವುದು ವಿಷಯದಲ್ಲಿ ಫಸ್ಟಿಗೆ ನನಗೆ ತುಂಬ ಕಷ್ಟ ಆದರೆ ನನಗೆ ಮತ್ತೆ ಫ್ಯೂಚರಲ್ಲಿ ಅದು ಈಸಿ ಆಗ್ತದೆ ಅಂತ ಒಂದು ಟ್ಯಾಕ್ಟಿಕ್ಸ್ನ ಮೇಲೆ ನಾನು ನನ್ನ ಲೈಫ್ ಲೀಡ್ ಮಾಡಿದ್ದು ನಿಮ್ಮ ಕ್ಯಾಲ್ಕುಲೇಷನ್ ನನ್ನ ಕ್ಯಾಲ್ಕುಲೇಷನ್ ಅಂದರೆ ಯಾವುದು ಈಸಿ ಆದರೆ ಅದು ಜನರು ಅದನ್ನು ತುಂಬ ಈಸಿಯಾಗಿ ತಗೊಳ್ತಾರೆ ಮತ್ತು ಅದು ಅಷ್ಟೇನು ಚಾಲೆಂಜಿಂಗ್ ಇರೋದಿಲ್ಲ ಆದರೆ ನನ್ನ ಲೈಫಲ್ಲಿ ನನಗೆ ಫಸ್ಟ್ ಯಾವುದು ಕಷ್ಟ ಆಗ್ತದೆ ಅದು ನನಗೆ ಮತ್ತೆ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತದೆ ಅದೇ ರೀತಿ ನಾನು ಫಸ್ಟ್ ನಂದು ಡಿ ಜೆ ಪ್ರೋಗ್ರಾಮ್ ಕೊಟ್ಟದ್ದು ಒಂದು ಪ್ರೈವೇಟ್ ಪಾರ್ಟಿಗೆ ಅಂದರೆ ನಮ್ಮದು ರೋಸ್ ಅಂತ ಹೇಳ್ತಾರೆ ನಮ್ಮ ಕ್ಯಾಥಲಿಕಲ್ಲಿ ರೋಸ್ ಅಂತ ಹೇಳ್ತಾರೆ ಅದಕ್ಕೆ ಪ್ಲೇ ಮಾಡಿದ್ದು ಆ ಫಂಕ್ಷನಲ್ಲಿ ನನಗೆ ಬೆಳಿಗ್ಗೆ 6 ಗಂಟೆ ತನಕ ಅವರು ನನಗೆ ಕೆಲಸ ಮಾಡಿಸಿದ್ರು ಅಲ್ಲಿ 6 ಗಂಟೆ ತನಕ ಅವಾಗ ನಿಮಗೆ ಕೂಡ ಕ್ರೇಜ್ ಹಾಂ ನನಗೆ ಸಹ ಕ್ರೇಜ್ ಇತ್ತು ಆದರೆ 6 ಗಂಟೆ ತನಕ ಪ್ಲೇ ಮಾಡಿಸಿದ್ದು ಆದರೆ ನನ್ನೊಟ್ಟಿಗೆ ನನ್ನ ಫ್ರೆಂಡ್ ಯಾರು ಆ ಫಂಕ್ಷನ್ಗೆ ಬಂದಿದ್ದರು ಅವನದು ಇಂಟ್ರೆಸ್ಟ್ ಅಲ್ಲಿಗೆ ಕಡಿಮೆ ಆಯಿತು ಅವನು ಹೇಳಿದ ಇದು ನನಗೆ ಫೀಲ್ಡ್ ಬೇಡಪ್ಪ ನಮಸ್ಕಾರ ಸಾಕು ಇಷ್ಟು ಹೊತ್ತು ಎಲ್ಲ ಕೆಲಸ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಅಂತ ಆದರೆ ನಾನು ನನಗೆ ಅದು ಚಾಲೆಂಜ್ ಆಗಿ ತಗೊಂಡೆ ನಾನು ಸರಿ ನೀವು ಚಾಲೆಂಜ್ ಆಗಿ ತೆಗೆದುಕೊಂಡ್ರಿ ಹಲೋ 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 ನಮಸ್ತೆ ನಮಸ್ತೆ ಸರ್ ಹೇಳಿ ಯಾರು ಎಲ್ಲಿಂದ ಡಿಜೆ ಸ್ಟೀವ್ ಖಂಜಾರ್ ಹೋ ಎಲ್ಲ ಡಿಜೆಗಳು ಬರ್ತಾ ಇದ್ದಾರೆ ಇವತ್ತು ಮಾಸ್ಟರ್ಗೆ ನಮಸ್ಕಾರ 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 ನಮಸ್ತೆ ನಮಸ್ತೆ ಪನ್ಲೆ ಸುಜಯ್ ಜೋಲ್ಲರ್ ಹಾ ಯಾನ್ ಫಸ್ಟ್ ಕ್ಲಾಸ್ ಸೀರೆನ್ ಜೋಲ್ಲರ್ ಸರ್ ಯಾನ್ ಸೌಖ್ಯ ಬಾರಿ ಖುಷಿಯಾಗಿ ಇರ್ಲಿ ಲೈವ್ ಆಗಿ ನಿಮ್ಮ ಮಾಸ್ಟರ್ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಜೋಲ್ಲರ್ ಅಂತ ಮಸ್ತ್ ಅಂತ ಮಲಲ್ಲ ವಿಐಪಿ ಲೈನ್ ಬರ ಲೈವ್ ಮಾಡ್ತಾರೆ ಇಲ್ಲ ಹೆಂಗಲ್ಲ ಅಂತ ಪಾಪದಗಳನ್ನ ಪಾಪದ ಬಗ್ಗೆ ಪ್ರಶ್ನೆ ಕೇಳಲೇ ನಮ್ಮ ಸುಜಯ್ ಸೀಸನ್ ಅಂದ್ರೆ ಸರ್ ದುಮ್ಲ ಮರಿಯಲ್ಲ ಎಂಟೆ ಇಪ್ಪು ಬಕ್ಕ ಡಿಸೆಂಬರ್ ಜನವರಿ ಎಂಟೆ ಇಪ್ಪು ಅಂದ್ರೆ ಸರ್ ಇತ್ತೆ ಬಂಡ ಈ ಸೀಸನ್ ದ ಈ ಸೀಸನ್ ಆಲ್ಮೋಸ್ಟ್ ಇತ್ತೆ ಸೀಸನ್ ಆವೊಂದುಂಡು ಯಾನ್ ಫಸ್ಟ್ ಬಂದಾಗ ಮಾಸ್ಟರ್ ಕೆಂಡರ್ ಈ ಮಧ್ಯಾಹ್ನ ಓಲು ಉಪ್ಪುವಾರ ಬಯಡ್ ಓಲು ಉಪ್ಪುವಾರ ಬಂದು ಸೊ ಆಲ್ಮೋಸ್ಟ್ ಈ ಇಂದು ಈ ವರ್ಷದ ಏಪ್ರಿಲ್ ಮೇದ ಸೀಸನ್ ಪೋಂಡು ಎಂಗ್ಲೆ ಭಾರಿ ಬಂಗ ಅಂಡ್ ಈರ್ ಪಣ್ಲೆಕ್ಕ ಕರೆಕ್ಟ್ ಪೂರಗ್ಲೆಗ್ಲ ರಿಲೀಫ್ ಪ್ಯಾಕೇಜ್ ಎಂಗಲ್ಲ ಗೌರ್ಮೆಂಟ್ ಕೊಡ್ತೇರು ಅಂಡ ನಮ್ಮ ಫೀಲ್ಡ್ ದಾಗ್ಲೆಗ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ದಾಗ್ಲೆಗ್ ಇತ್ತು ಹೊತ್ತು ಮಟ್ಟ ಭಾಳ ದಾಳ ತೆಗೆದಿಜಿ ಬಟ್ ರಿಲೀಸ್ ಪ್ಯಾಕೇಜ್ ನಮ್ಮ ಕುದುರ್ಕ ಬಟ್ ನಮ್ಮ ಏಪ್ರಿಲ್ ಮೇ ಅಂತ ಪೋಸ್ಟ್ಪೋನ್ ಆದ ಮ್ಯಾಕ್ಸಿಮಮ್ ನಾವು ಏಪ ಮುಟ್ಟಬೇಕು ಸಾಧಾರಣ ಅಕ್ಟೋಬರ್ ನವೆಂಬರ್ ದಂಚಿ ಪಾಸಿಬಿಲಿಟಿ ಉಂಡ ಹೋಪ್ ಸರ್ ದಯಪಂಡ ನಮ್ಮನ ಒಂಜಿ ವಿಶ್ವಾಸ ಉಪ್ಪೋಡು ವಿಶ್ವಾಸಡೆ ಇಡೀ ವರ್ಲ್ಡ್ ನಡೆತೊಂದುಂಡು ಅಂಚಾದ ನಮ್ಮ ವಿಶ್ವಾಸ ದೀಕ ಪೂರ ಸಮ ಅವು ಬಂದು ಈರ್ನ ಒಂಜಿ ಲೆಕ್ಕಾಚಾರ ವ್ಯಾಕ್ಸಿನ್ ಎದಾಗ ಬರು ಡಿಜೆ ಸ್ಟೀವ್ ವ್ಯಾಕ್ಸಿನ್ ಬರ್ರೆ ಸಾಧಾರಣ ಒಂದು ಸೆಪ್ಟೆಂಬರ್ ಬಕ್ಕ ಅದ ಸೆಪ್ಟೆಂಬರ್ ವ್ಯಾಕ್ಸಿನ್ ಬತ್ತ ನನ್ನ ಪೂರ ಸಮ ಆಪುಂಡು ಸರ್ ದಾಲ ಟೆನ್ಷನ್ ಮಲ್ಪಡ್ಚಿ ಬಟ್ ಇತ್ತ ಇರ್ನ ಪ್ರಕಾರ ಡಿಸೆಂಬರ್ ಜನವರಿ ಇದ್ದ ಬುಕಿಂಗ್ಸ್ ಎಂಟೆ ಉಂಟು ಜನಕ್ಕೂ ಇಂಟ್ರೆಸ್ಟ್ ಕೊರಂದಿಲ್ಲರ ಇತ್ತೆಲ್ಲ ಐಟಮ್ ಇತ್ತಿಲ್ಲ ಕೂಡಿ ಒಂದಿಲ್ಲರ ಇದ್ದಿ ಸರ್ ದಾಲ ಪ್ರಾಬ್ಲಮ್ ಇದ್ದಿ ದಾಲ ಪ್ರಾಬ್ಲಮ್ ಇದ್ದಿ ದಯಪಂಡ ಪೂರಕುಲ್ಲ ಪಾಸಿಟಿವ್ ಇಲ್ಲ ದಯಪಂಡ ಇಡೀ ವರ್ಲ್ಡ್ ಪಾಸಿಟಿವ್ ಅದು ನಡೆತೊಂದುಂಡು ಅಂಚೆ ಅದು ಡಿಸೆಂಬರ್ ಜನವರಿದ ಸೀಸನ್ ದಾಲ ಆಪುಜಿ ಸರ್ ದಾಲ ಟೆನ್ಷನ್ ಮಲ್ಪಡ್ಜಿ ಪೂರ ಸಮ ಆಪುಂಡು ಈ ಹೋಪ್ ದಿಲ್ಲೇ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ದಾಲ ಟೆನ್ಷನ್ ಮಲ್ಪಡ್ಜಿ ಇವರೊಂದು ಬೆಸ್ಟ್ ಡಿಜೆ ಕರಾವಳಿದ ನಂಬರ್ ಒನ್ ಡಿಜೆ ಇವ್ರಿ ಬಾರಿ ಖುಷಿ ಆಗ ನಿಂಗೆ ಇದ್ರ ಬಗ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಾಲ್ ಮಾಡ್ತೀನಿ ಥ್ಯಾಂಕ್ ಯು ಎಸ್ ಕರಾವಳಿಯ ನಂಬರ್ ಒನ್ ಡಿಜೆ ಯಾಕೆಂದ್ರೆ ನೀವು ಚಾಲೆಂಜ್ ತೆಗೆದುಕೊಳ್ತೀರಿ ನಿಮ್ಮ ಫ್ರೆಂಡ್ ಹೇಳಿದ ನನಗೆ ಆಗೋದಿಲ್ಲ ಬೆಳಿಗ್ಗೆ 6 ಗಂಟೆ ತನಕ ಅಂತ ಹೇಳಿ ಹಾಗೆ ಬೆಳಿಗ್ಗೆ 6 ಗಂಟೆ 4 ಗಂಟೆ ತನಕ ಒಂದು ರೀತಿಯ ನಿಮಗೆ ಫಸ್ಟ್ ಇನಿಷಿಯಲ್ ಸ್ಟೇಜ್ನಲ್ಲಿ ನಿಮಗೆಲ್ಲ ಖುಷಿ ಆಯಿತು ಆಮೇಲೆ ನೀವು ಒಂದು ಟ್ರೆಂಡ್ ಸ್ಟಾರ್ಟ್ ಮಾಡಿದಿರಿ
ಹನ್ನೆರಡು ಗಂಟೆ ತನಕ ನನ್ನ ಚಾರ್ಜ್ ಇಷ್ಟು, ಆಮೇಲೆ ನಮಗೆ ಕ್ಲೇರ್ ಮಾಡಿದ್ರೆ ನೀವು ಇಷ್ಟು ಕೊಡಬೇಕಾಗುತ್ತೆ ಫಾರ್ ಎವ್ರಿ ಅವರ್ ಅಂತೇಳಿ. ಹೌದು, ಯಾಕೆ ಮತ್ತು ಈ ಪ್ಲ್ಯಾನ್ ಯಾಕೆ ಬಂತು, ಹೇಗೆ ಮಾಡಿದ್ರೆ ಇದನ್ನು, ಜನರು ಹೇಗೆ ತೆಗೆದುಕೊಂಡ್ರು? ಸರಿ, ಏನು ಗೊತ್ತಲ್ಲ ಸರ್, ಯಾವುದೇ ಪ್ರೊಫೆಷನ್ ಇರಲಿ, ಈಗ ನಮ್ಮ ನಮ್ಮ ಫೀಲ್ಡಲ್ಲಿ ತುಂಬ ಜನ ಟೈಮ್ ಪಾಸ್ ಡಿ ಜೆ ಮಾಡೋರು ಇದ್ದಾರೆ, ತುಂಬ ಜನ ಪ್ರೊಫೆಷನಲ್ ಡಿ ಜೆಸ್ ಇದ್ದಾರೆ. ಸೊ ನಮ್ಮನ್ನು ತಗೊಂಡ್ರೆ ನಾವೊಂದು ಪ್ರೊಫೆಷನಲ್, ನಮ್ದು ನಮಗೆ ಬೇರೆ ಯಾವುದು ರೀತಿಯಲ್ಲಿ ಸಹ ಇನ್ಕಮ್ ಇಲ್ಲ. ಪ್ರೊಫೆಷನಲ್ ಡಿ ಜೆ ಆಗಿ ತೆಗೆದುಕೊಂಡ್ರೆ. ಹಲೋ ಹಲೋ ಹಲೋ, ನಮಸ್ಕಾರ ಅಲ್ವೇನ? ನಮಸ್ಕಾರ ನಮಸ್ಕಾರ. ನಾವು ಸಂಘ ಜುಲಿಯಾನಾ ಬಿಕರ್ನಗಟ್ಟೆ. ಹಂಗ ಸರ್, ಡಿ ಜೆ ಸುಜಯ್ ಬಸ್ಲಾ ಕೋರಿಯಾಳ ಅಂತ. ತಚಂಗರ್ ಮುಜಗರ್ ಲಗಿನ್ ಪೆರ್ನಾಲ್ ಉಡುಪಿ ಮಾತ್ನೆ ಹಂಗದವನು ಇಸ್ರೇಲ್ ಮುಸರ್ವಸನ್ ಪ್ಲೇ ಕರ್ನ ಇಲ್ಲ ಅನಿ ಬಾರಿ ಟ್ಯಾಲೆಂಟ್ ಕಾಲ್ ವಾಲ್ಟರ್ ಸರ್ ಅನಿ ಲೆಸ್ಲಿ ಸರ್ ಅಸ್ಲೆ ಮಕ್ಕಳ ಮೇಳವನಾ ಪೈಲಿ ಮನುಷ್ ಚಿಂತನ ಅಸಲು ಮನುಷ್ಯಕಡೆ ಪೈಸೆ ಅಸ ಚಿಕ್ಕಪ್ಪ ಅಸ ಅನಿ ಸಕಡ ಅಸ ಮಕ್ಕ ಕೊಂಡಿ ಗರ್ಜ ನಾ ಮುಂಚೆ ಚಿಂತಾ ಮನುಷ್ಯಕಡೆ ಅಸಲೇ आता ही पिढा आईला प्रमाणे शिकार झाला म्हणून सांगल्यावर यांनी त्याच्याशिवाय आम्ही जीवन संशोधन साध्य ना म्हणून दाखवून दिला. वय फंक्शन अंडी जे असल्या मात नाही आम्ही नसत ಪೀಡಾ ಪೀಡಾ ವೇತ ತೋಮುಂಟಾ ತೋಮುಂಟಾ ಹೋಪ್ ಅಂತ ಸಜ್ಜೆ ಆಮಿ ಏಮುನ್ ಪೀಡಾ ವೇತೆ ಅಸ ಆಮಿ ಅನ್ಕಿ ಪಾಸಿಟಿವ್ ಜಾಯಿಜೆ ಕೊರೋನಾ ಪಾಸಿಟಿವ್ ನೀ ಆಮಿ ಪಾಸಿಟಿವ್ ಜಾಯಿಜೆ ಕಿದೆ ಮಡಿ ಸಜ್ಜೆ ಆಮಿ ರೈಮನ್ ಪಾಸಿಟಿವ್ ಸಜ್ಜೆ ಪಾಸಿಟಿವ್ ಜಾಯಿಮಿ ಆ ಡೇಜ್ ಜೆ ಕೂರ ಬರ ಆಶೆತಾ. ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ನೀವು ಚಾಲೆಂಜ್ ಅನ್ನು ತಗೊಂಡ್ರಿ, ಪ್ರೊಫೆಷನ್ ಆಗಿ ತೆಗೆದುಕೊಂಡ್ರಿ. ನೀವು ಪ್ರೊಫೆಷನ್ ಆಗಿ ತೆಗೆದುಕೊಂಡಾಗ ಸಾಮಾನ್ಯವಾಗಿ ಇದೆಲ್ಲ ರೇರ್ ಫೀಲ್ಡ್. ಹೌದು, ಕರೆಕ್ಟ್. ಮನೆಯವರು ಇದಕ್ಕೆಲ್ಲ ಒಪ್ಪಿಕೊಳ್ಳೋದಿಲ್ಲ, ನಮ್ಮ ಮುಂದೆ ಇರೋದು ಡಾಕ್ಟರ್ ಇಂಜಿನಿಯರ್ ಅದೆಲ್ಲ. ಮನೆಯವರು ಹೇಗೆ ಒಪ್ಕೊಂಡ್ರು? ಇಲ್ಲ, ಈಗ ಎಲ್ಲರ ಮನೆಯಲ್ಲಿ ಒಬ್ಬರು ಬಾಸ್ ಅಂತ ಇರ್ತಾರೆ. ಅದು ನಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಬಾಸ್ ನಿಮ್ಮ ಡ್ಯಾಡಿ, ನನ್ನ ಮನೆಯಲ್ಲಿ ಬಾಸ್ ನನ್ನ ಡ್ಯಾಡಿ. ಆದರೆ ನನ್ನ ಡ್ಯಾಡಿಗೆ ನಾನು ಈ ಮ್ಯೂಸಿಕ್ ಫೀಲ್ಡ್ಗೆ ಬರೋದು ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಚುಲಿ. ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಏನು ಹೇಳ್ತಾರಲ್ಲ, ಅದು ಇಲ್ಲಿ ಬರೆದಿದೆ ಅಂತ ಹೇಳ್ತಾರೆ, ಎಲ್ಲ ಗಾಡ್ಸ್ ಪ್ಲ್ಯಾನ್ ಅಂತ ಎಲ್ಲರೂ ಹೇಳ್ತಾರೆ. ಸೊ ನನ್ನನ್ನು ಇದು ಮಾರ್ಕೆಟ್ ಇದಕ್ಕೆ ಎಳ್ತಂತು ಎಳೆದು ತಂದಿತ್ತು. ನೀವು ಎಳೆದು ತಂದಿರುವಾಗ ಇಲ್ಲೊಂದು ಕರೆ ಬಂತು. ಹಲೋ 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 ಬರ್ಲೆ ಹಲೋ. ಎಸ್ ಸರ್, ಡಿ ಜೆ ಸುಜಯ್. ನಮಸ್ತೆ. ಎಸ್, ಮೇ ನೋ ಹೂ ಇಸ್ ಸ್ಪೀಕಿಂಗ್? ರೋಷನ್. ರೋಷನ್ ರೋಷನ್ ಫ್ರಾಮ್ ದುಬೈ. ದುಬೈ, ಓಕೆ. ಹಾಯ್ ರೋಷನ್, ಹಾಯ್, ಹೌ ಆರ್ ಯು? ಹಲೋ ರೋಷನ್, ರೋಷನ್ ಕ್ಯಾನ್ ಯು ಹಿಯರ್ ಮೀ? ಹಾಯ್, ಹೌ ಆರ್ ಯು? ಮಾತಾಡಿ ಮಾತಾಡಿ, ಕೇಳ್ತದೆ. ಅವಂತಸ ಉಲೆ ಉಲೆ ತುಂಬಿ ಕಂಟಿನ್ಯೂ ಉಲೆ ಐ ಕತೆ ಸಮಕ. ಸಂಘ 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 ಕಸೆ ಆಸತ್ एकदम बरं असं साहेब, काल रिया बुटचे काजर रचानी मे आणि एप्रिल मे तुका बोर कर गेले सनिंग. ओय काले करचे म्हणजे हे करोना येऊन पुरा प्रॉब्लेम झाले, काले करचे समाज जाताले, समाज जाताले पुरा, समाज जाताले. आम्ही पॉझिटिव्ह असे जे लाईफ अंत समाज जाताले पुरा. होम पार्टीज जाते असत कित्याक सांगल्यार आम्ही आम्ही टच्चान असायचे पडटा. आम्ही म्युझिक सगळे विसरून वचून सोडून वचो. सो आणि आमच्या लोकांक इल्ले टेन्शन असा, खंय भायर वचूंक जायना, खंय वचूंक जायना, ताच्या खातीर इल्ले घराच्या स्टुडिओ जाऊन तांकां इल्ले आम्ही घरा जाऊन प्ले करून इल्ले एंटरटेन करूंक ट्राय करचे. व्हेरी गुड. होय, दुबय नाईट लाईफ कशी आसा रोशन? होम क्वारंटाईन संजय. होम क्वारंटाईन लाईफ. येस येस, थँक्यू थँक्यू रोशन, थँक्यू. ಕೊನೆಗೆ ನೀವು ಫೀಲ್ಡ್ಗೆ ಬಂದ್ರಿ, ನೀವು ಹೇಳಿದ್ರಿ ಇಲ್ಲಿ ಬರೆದಿತ್ತು ಅಂತ ಹೇಳಿ. ನೀವು ಹೊಸತಾಗಿ ಬರುವಾಗ ಜನರಿಗೆಲ್ಲ ಇದು ಹೊಸತು. ಹೌದು,
ವಸತಿ ಎಲ್ಲ ಬರ್ಗ ಜನರು ಸ್ವೀಕರಿಸುವುದು ಬಹಳ ಕಡಿಮೆ ಇಲ್ಲ ತುಂಬಾ ಪ್ರಾಬ್ಲಮ್ ಇತ್ತು ಯಾಕೆಂತ ಹೇಳಿದ್ರೆ ನಾನು ಈ ನಮ್ದು ಕೆಲವು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ತಾರಲ್ಲ ಸೊ ನಾವು ಮಾರ್ಕೆಟ್ ಅಲ್ಲಿ ಆಡ್ ಎಲ್ಲ ಹಾಕುವಾಗ ನಮ್ಗೆ ಊರಿನಲ್ಲಿ ಎಲ್ಲ ತುಂಬಾ ಸ್ವಲ್ಪ ದೊಡ್ಡವರು ಒಂದ್ ಸ್ವಲ್ಪ ಗಲ್ಫ್ ಅಲ್ಲಿ ಎಲ್ಲ ಹೇಳ್ತಿದ್ರು ನೀನ್ ಯಾಕೆ ಇದಕ್ಕೆಲ್ಲ ಬಂದಿದ್ದಿ ಮಾರೆ ಒಂದ್ ಸ್ವಲ್ಪ ಹೊರದೇಶಕ್ಕೆಲ್ಲ ಹೋಗಿ ಒಂದ್ ಸ್ವಲ್ಪ ಕೆಲಸ ಮಾಡಿ ಒಂದ್ ಸ್ವಲ್ಪ ಹಣ ಮಾಡಿ ಬಾ ಇದೆಲ್ಲ ನಾನ್ ಸೆನ್ಸ್ ಇದ್ರಲ್ಲಿ ಎಂತ ಆಗುದಿಲ್ಲ ಮಾರೆ ಲೈಫ್ ಮೇಲೆ ಬರುದಿಲ್ಲ ಇದ್ರಲ್ಲಿ ಇದ್ರಲ್ಲಿ ಎಂತ ಆಗುದಿಲ್ಲ ಇದನ್ನೆಲ್ಲ ಬಿಡು ಅಂತ ಸೊ ಅದನ್ನೆಲ್ಲ ಅದೆಲ್ಲ ನಮ್ಗೆ ಲೈಫ್ ಅಲ್ಲಿ ಕೆಲವೊಮ್ಮೆ ಕೆಳಗೆ ತಳ್ತಿತ್ತು ಏನು ನಾವೇನು ಮಿಸ್ಟೇಕ್ ಮಾಡ್ತಾ ಇದ್ದೇವ ಆದ್ರೆ ಒಂದು ಮನಸ್ಸಲ್ಲಿ ನಮ್ದೊಂದು ಪ್ಯಾಷನ್ ಇತ್ತು ಏನಾದ್ರೂ ಒಂದು ಮಾಡಿ ತೋರಿಸ್ಬೇಕು ಏನಾದ್ರೂ ಒಂದು ಮಾಡಿ ತೋರಿಸ್ಬೇಕು ಹಲೋ ಹಲೋ ಒಂದು ಕರೆ ಇದೆ ಹಲೋ 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 ನಮಸ್ಕಾರಗಳು ಇಬ್ಬರಿಗೆ ಸ ನಮಸ್ಕಾರ ಯಾರು ಎಲ್ಲಿಂದ ನಿಮಗೆ ಗೊತ್ತುಂಟು ರೇಗನವರು ಕಾವರ್ನಿಂದ ಮಾತಾಡೋದು ಆ ರೇಗನವರು ಸುಂದರ ಹೆಸರು ಇದೆ ಅಲ್ಲ ನಿಮಗೆ ಮತ್ತೆ ನಿಜವಾಗಿ ಸರ್ ಅದು ಗ್ರೇಟ್ ನೀವು ಹೇಳಿದ್ರು ಥ್ಯಾಂಕ್ ಯು ಎಸ್ ಹೆಸರು ಹೇಳಮ್ಮ ಫೆಲ್ಸಿರೇಗೋ ಫೆಲ್ಸಿರೇಗೋ ಹಾ ಹೇಳಿ ಏನಿಲ್ಲ ಬಾರಿ ಖುಷಿ ಆಯ್ತು ಹಾ ಇವರನ್ನು ಡಿಜೆ ಸುಜಯನ ನೋಡಿ ಉಡುಪಿ ಮಂಗಳೂರಿನ ಪ್ರಖ್ಯಾತ ಡಿಸ್ಕ್ ಜಾಕಿ ಅಂತ ಹೇಳಿ ಅವರು ಒಂದು ಸಾಂಗ್ ಹೇಳುವುದಿದ್ರೆ ನಾವೊಂದು ಚಂದ ಮಾಡಿ ಕೇಳ್ತೇವೆ ನಾವೊಂದು ಹಿರಿಯ ನಾಗರಿಕರು ಆರಾಮ್ಸೆ ಟಿವಿ ನೋಡ್ತೇವೆ ಸಾಂಗ್ ಅನ್ನು ಕೇಳ್ತೇವೆ ಅವರು ಸಾಂಗ್ ಹಾಡ್ಲಿಕ್ಕೆ ರೆಡಿ ಇದ್ದಾರೆ ನೀವು ಕೇಳಲಿಕ್ಕೆ ಅಲ್ಲ ನೀವು ಡ್ಯಾನ್ಸ್ ಮಾಡ್ಬೇಕು ಅದೇ ಅದೇ ಮನೆಯಲ್ಲಿ ಡ್ಯಾನ್ಸ್ ಮಾಡೋದು ಅದರ ವಿಡಿಯೋ ತೆಗಿಬೇಕು ಮತ್ತು ನಮ್ಗೆ ಕಳಿಸ್ಬೇಕು ನೀವು ಅಷ್ಟು ಸಹ ನನ್ನ ವಿಡಿಯೋದಲ್ಲಿ ಇದ ನಾಳೆ ಇವರೇ ನಿಮ್ಮ ಹೆಸರು ಆಲ್ವಿನ್ ಅಂತ ಎಂತ ನಿಮಗೆ ಪರಿಚಯ ಇಲ್ಲ ನಮ್ಮದು ಪರಿಚಯ ಅದು ಟಿವಿಯಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಅದು ಮತ್ತೆ ಬಿಡಿ ಅದು ಈಗ ನಾಳೆ ಒಂದು ಹ್ಯಾಂಡಿಕ್ಯಾಪ್ ಇವರಿಗೆ ಎರಡು ಕೋಲ್ ಕೊಡ್ಲಿಕ್ಕೆ ಉಂಟು ಆಯ್ತಾ ನಿಮ್ಮ ನಂಬರ್ ಉಂಟಾ ಅಂತ ನನ್ನ ಹತ್ರ ನಾನು ನಿಮಗೆ ಅದನ್ನು ಇದು ಮಾಡ್ತೇನೆ ಸೆಂಡ್ ಮಾಡ್ತೇನೆ ಆಯ್ತು ನಾವು ಮಾಡುದು ಸೋಶಿಯಲ್ ವರ್ಕ್ ಕೆಲಸ ಒಳ್ಳೆ ಕೆಲಸ ಮಾಡ್ಬೇಕು ಮೇಡಮ್ ಅದೇ ಈಗ ಹಿರಿಯ ನಾಗರಿಕರಾದ್ರೂ ಪರವಾಗಿಲ್ಲ ದೇವರು ನಮಗೆ ಕೈ ಕಾಲಿಗೆ ಸುಖ ಕೊಟ್ಟಿದ್ದಾರೆ ಯಾರಿಗಾದ್ರೂ ಒಳ್ಳೇದನ್ನು ಮಾಡ್ಲಿಕ್ಕೆ ಈ ಕೊರೋನಾ ಸ್ಟಾರ್ಟ್ ಆದ ನಂತರ ನಾನು ಮನೆಯಲ್ಲೆಲ್ಲ ಫೋನ್ ನಲ್ಲಿ ಅಲ್ಲಿ ಇಲ್ಲಿ ಯಾರಿಗಾದ್ರೂ ಸಹ ಉಪಕಾರ ಮಾಡಿ ಅಂತ ಇದ್ದಿದ್ದೇನೆ ನನಗೆ ಬೋರ್ ಆಗ್ಲಿಲ್ಲ ಹಾಗೇನೆ ಡಿಜೆ ಸುಜಯ್ ಅವರು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರೋಗ್ರಾಮ್ ಮಾಡಿ ಅವರು ಕೂಡ ತುಂಬಾ ಸೋಷಿಯಲ್ ವರ್ಕ್ ಮಾಡ್ತಾರೆ ನೀವು ಅವ್ರ ಹತ್ರ ಸ್ವಲ್ಪ ಮಾತನಾಡಿ ಹೇಳಿ ಸುಜಯ್ ಹೇಗಿದ್ದೀರಿ ಮತ್ತೆ ಹಾ ಮೇಡಮ್ ನಾವು ಹುಷಾರಿದ್ದೀವಿ ನೀವ್ ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೇನೆ ಸುಜಯ್ ನಾನು ಹಾಗೆ ಮಾತಾಡೋದಲ್ಲ ಹುಷಾರಿದ್ದರಿಂದ ಹೇಳಿ ಹಾ ಅದೇ ಗೊತ್ತಾಯ್ತು ನೀವು ಹೇಳಿದ್ರಿ ನೀವು ತುಂಬಾ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀರಂತ ಇನ್ನು ಮುಂದೆ ಮಾಡ್ತಾ ಇರಿ ಯಾಕಂತ ಹೇಳಿದ್ರೆ ಈ ಟೈಮಲ್ಲಿ ನಮ್ದು ಹೆಲ್ಪ್ ಬೇಕು ಒಬ್ಬೊಬ್ಬರಿಗೆ ಬೇಕು ನೀವೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಇದನ್ನು ಕಂಟಿನ್ಯೂ ಮಾಡ್ತಾ ಇರಿ ಇನ್ನು ಜಾಸ್ತಿ ಮಾಡಿ ಮಾಡ್ತಾ ಇದ್ದೇನೆ ಮತ್ತೆ ಹಾಗೆ ಆಯ್ತು ಹೀಗೆ ಆಯ್ತು ಅಂತ ಹೇಳಲಿಕ್ಕೆ ಏನಿಲ್ಲ ಏನ್ ಹೇಳಿದ್ರೆ ನಮ್ಮ ಮನಸ್ಸಿನ ಒಳಗೆ ದೇವರಿದ್ದಾರೆ ನಾವು ಅವರನ್ನು ಅವರ ಹತ್ರ ಮಾತಾಡಿ ನಮಗೆ ಹೇಗೆ ಹೇಳ್ತದೆ ಅದಕ್ಕೆ ಉತ್ತರ ಕೊಟ್ಟು ನಾವು ನಮ್ಮ ಕೆಲಸವನ್ನು ಮುಂದುವರಿಬೇಕು ಹೊರತು ಮನುಷ್ಯರು ಒಳ್ಳೇದು ಹೇಳ್ತಾರೆ ಅಂತ ಹೇಳಿ ನಾವು ನಡೆದ್ರೆ ಗುಂಡಿಗೆ ಬೀಳ್ತೇವೆ ಮಗ ಏನ್ ಹೇಳ್ತೀರಿ ನೀವು ಗಡಿ ಹಿರಿಯ ನಾಗರಿಕರು ಹೇಳಬೇಡಿ ನಿಮ್ಮ ವಾಯ್ಸ್ ಕೇಳುವಾಗ ಸ್ವೀಟ್ 16 ಆಗಿ ಉಂಟು ಅಯ್ಯೋ ಇನ್ನು 40 ವರ್ಷ ಆಯುಷ್ಯ ಪ್ಲಸ್ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ಎಸ್ ನೀವು ಈ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡುವಾಗ ಇಂಥ ಜನರು ಇರ್ಬೋದು ದೇರ್ ಇಸ್ ಎ ಜನರೇಷನ್ ಗ್ಯಾಪ್ ಈಗಿನ ಟ್ರೆಂಡಿಗೆ ನಿಮ್ಮ ಬೇಕು ಸರಿ ನಾವು ಈಗ ಐಸ್ ಕ್ರೀಮ್ ದಿನ ವೆನಿಲಾ ಬೇಕು ನಿಮ್ಮಂತ ಹುಡುಗರಿಗೆ ವೆನಿಲಾ ದೊಟ್ಟಿಗೆ ಸ್ಟ್ರಾಬೆರಿ ಬೇಕು ದಟ್ ಮೀನ್ಸ್ ದೇ ವಾಂಟ್ ರಿಮಿಕ್ಸ್ ನಮಗೆ ಅದು ನಾರ್ಮಲ್ ಬೇಕು ಈ ಎರಡು ರೀತಿಯ ಜನರೇಷನ್ ಒಂದು ಪಾರ್ಟಿಯಲ್ಲಿ ಇರುತ್ತೆ ಹೌ ಯು ವಿಲ್ ಸ್ಯಾಟಿಸ್ಫೈ ದೀಸ್ ನೋಡಿ ಈಗ ಏನು ಗೊತ್ತಾ ಈಗ ಜನರೇಷನ್ ಗ್ಯಾಪ್ ಅಂತ ಹೇಳಿದರೆ ನೀವು ಈಗ ಹೇಳಿದ್ರಿ ಜನರೇಷನ್ ಗ್ಯಾಪ್ ಇರುತ್ತೆ ಅಂತ ಆದರೆ ನಾವು ಮಾರ್ಕೆಟಿಗೆ ಬರುವ ಮೊದಲು ಕೊಂಕಣಿ ಇಂಡಸ್ಟ್ರಿ ಇತ್ತು ನಮ್ಮದು ವಿಲ್ ಫಿರ್ಮಿ ಬೇಸ್ ಇರ್ಬೋದು ನಮ್ಮದು ಎರಿಕೋದಾರಿ ಇರ್ಬೋದು ತುಂಬ ಈ ಲೆಜೆಂಡ್ಸ್ನವರು ಮ್ಯೂಸಿಕ್ ಮಾಡಿದ್ದಾರೆ ಅದು ಕೆಲರಿಗೆ ಲೈಕ್ ಇದೆ ಅವರಿಗೆ ಅದನ್ನೇ ಪ್ಲೇ ಮಾಡ್ತೇವೆ ನಾವು ಈ ನಿಲ್ಲಿಸುವ ಕರೆ ತಗೊಳ್ಳುವ ಹಲೋ 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 ಮಾಸ್ಟರ್ ನಮಸ್ಕಾರ ನಮಸ್ಕಾರ ಟಿವಿ ಶೋ ವಾಲ್ಯೂಮ್ ಎಲ್ಲ ಶಿವಣಂಕರ್ ಮಜಾ ಲಗಿ ಇವ್ಲ ಎಲ್ಲರೂ ಬರ್ಯಾ ಟಿವಿ ಶೋ ವಾಲ್ಯೂಮ್ ಡೌನ್ ಅಸ ಹಾ ಸಂಗ ಕೋನ್ ಕೈಂದ ಅವನ್ ಅನಿಲ್ ಉಲೇ ಅದ ದುಬೈ ತವನ್ ಓ ಅನಿಲ್ ನಮಸ್ಕಾರ ನಮಸ್ಕಾರ ಹಂಗ ಸರ್ ತುಜ ಫ್ರೆಂಡ್ ಅಸ ಓಯ್ ಸುಜಯ್ ಡೈರೆಕ್ಟ್ ಉಲೇ ಕಾಲ್ ಲೂ ಉಲೇ ತೈತ ಅನಿಲ್ ಕೋಸಾ ಸೈ
कटी बंद बरोबर बवा तू कसो आहे हां बरोबर आहे मगिरे काय कसे चालते लॉकडाऊन आणि कसे चालते असा कसा असा इदू हां चलता ऑल इज वेल मनी आहे ओके काम आणि बरा कसे चालते असा काम चालते हां ओके काय प्रॉब्लेम नांत हां तितले झालर ब्रो हां तितले झालर ब्रो काम इले सड जाते असा ओके ते तुका ब्लेसिंग्स असा देवाचे ब्लेसिंग्स असा बरे जाऊ दे आणि बरे जाऊ दे बलन काम इले सड जाते हां नाही ओके बरे घरचे काम करजे आणि कंपनीचे काम स्टे ऍट होम करजे तसे म्हणजे तू वर्क आउट होम ने दोन्ही काम करजे पडतं आणि घरा बसून वय वय पण ॲटलिस्ट अनिल काम असा थोड्यांक काम ना त्या टेन्शनार असत आणि पीडीचे टेन्शनार असत बट यू आर लकी सुजयन म्हणले बरी येस तू काय डीजेचे इलेशे इलेशे फॅशन असले आणि तकाय असले तुम्ही इलेशे उलया वय आम्ही पहिले करणार लॅड सुजयत मुझो मास्टर जाऊन आलो सगळ्यात आम्ही मुखार आयला सो ताणेन म्हाका डिझाईनिंगाचे काले नॉलेज ते पुरा ताणेन म्हाका शिकवून ताजे थ्रू हांव मुखार आयलो मागीर हांगा येवनी हांवें म्हजे इव्हेंट्स आनी पुरा इवन इन दुबय हांव इव्हेंट्स आनी पुरा काणकोण साऊंड्स आनी पुरा घालात सो आम्ही आता हांगाय जाल्यार इव्हेंट्स आनी पुरा प्लॅन करना साऊंड आनी पुरा घालता सो ताजे थ्रू तूं म्हाका एक काय म्हणटात फ्युचर कसे जायत आमचे इंडस्ट्री एंटरटेनमेंट इंडस्ट्री कसे जाऊ का आणि फ्युचर पॉझिटिव्ह डाऊन म्हणल्या ब्री वय इल्लो टाइम कस जाऊ का बट समज जाताले एक ना एक दिस समज जाताले उगी चेक वय वय 100% होप फॉर द बेस्ट ओके अनिल थँक्यू ನಾರ್ಮಲ್ ಜನರಿಗೆ ನಾರ್ಮಲ್ ಹಾಡು ಈಗ ನಮ್ದು ಕೊಂಕಣಿ ನಾವು ನಾನು ಹುಟ್ಟುವ ಮೊದಲಿಂದ ಕೊಂಕಣಿ ಮ್ಯೂಸಿಕ್ ಇದೆ ನಾನು ಹುಟ್ಟುವ ಮೊದಲಿಂದ ಕೊಂಕಣಿ ಮ್ಯೂಸಿಕ್ ಇದೆ ಆದ್ರೆ ಯಾವುದು ಕೊಂಕಣಿ ಅಂತ ಕನ್ನಡ ಇದೆ ಇದೆ ಅವರು ನಾವು ಹುಟ್ಟುವ ಮೊದಲಿಂದ ಈ ಮ್ಯೂಸಿಕ್ ಅಂತ ಹೇಳುದು ಇದು ಮೊದಲು ಎಷ್ಟೋ ಕಾಲದ ಮೊದಲಿಂದ ನಡೀತಾ ಉಂಟು ಬರ್ತಾ ಇದೆ ಇನ್ನು ಮುಂದೆ ನಡೀತಾ ಹೋಗುತ್ತೆ ಸೊ ನಾವು ಅದೇ ಒಂದು ಜನರ ಕ್ವಾಲಿಟಿ ನೋಡಿ ಅಂದ್ರೆ ಅವರಿಗೆ ಏನು ಬೇಕು ಅದನ್ನ ಅವರಿಗೆ ಹಾಕಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೇವೆ ಯಾಕಂತ ಹೇಳಿದ್ರೆ ಈ ನೀವು ಹೇಳಿದಾಗೆ ನಮ್ಮೊಂದು ಸ್ವಲ್ಪ ಓಲ್ಡ್ ಜನರೇಷನ್ ಅವ್ರಿಗೊಂದು ಸ್ವಲ್ಪ ಒರಿಜಿನಲ್ ಟ್ರ್ಯಾಕ್ಸ್ ಎಲ್ಲ ಸ್ವಲ್ಪ ಲೈಕ್ ಸೊ ಅವ್ರಿಗೆ ನಾವು ಒರಿಜಿನಲ್ ಟ್ರ್ಯಾಕ್ಸ್ ಹಾಕ್ತೇವೆ ನಮ್ಮೊಂದು ಸ್ವಲ್ಪ ಒಂದು ಸ್ವಲ್ಪ ಯಂಗರ್ ಜನರೇಷನ್ಗೆ ನಾವು ಒಂದು ಸ್ವಲ್ಪ ರಿಮಿಕ್ಸ್ ಅಂತ ಈಗ ಮಾರ್ಕೆಟ್ ಅಲ್ಲಿ ಓಡ್ತಾ ಫ್ಲೇವರ್ ಒಂದು ಕೊಡ್ತೀವಿ ಅದನ್ನ ನಾವು ಪ್ಲೇ ಮಾಡಿ ಹಲೋ 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 ನಮಸ್ತೆ ನಮಸ್ಕಾರ ಮಾಸ್ಟರ್ ನಮಸ್ಕಾರ ಕೌನ್ ಗೈಂದನ್ कसे चलते काम आणि बरं कसे चलते काम बरं चलते हा बरं हा बरं हा बरं ಹಲೋ ಹಲೋ ಹಾ ಸಂಘ ಉಲೆ ಉಲೆಯ ಪನ್ಲೆ ಪನ್ಲೆ ಇರ್ ಪನ್ಲೆ ಪಾತ್ರ ಒಂದು ಬೋಲೆ ಸುಜಯ್ ಕೊಂಚನ್ ಕೇಳೋದು ಕ್ವಶನ್ ಗೆಲ್ಲೆ ಬನ್ಲೆ ಸುಜಯ್ ಬನ್ಲೆ ಅಪ್ಪಗ ಅರ್ನ ಪಿರಿಯಡು ಆ ಫಂಕ್ಷನ್ ಇಡು ನಾಳೆ ಪೊಣ್ಣಲ್ ಬರ್ತೀನಿ ನಂಬರ್ ಕೇಳಿದ್ರು ಸ್ಮಾರ್ಟ್ ಇಲ್ಲ ಹುಡುಗ ಸ್ಮಾರ್ಟ್ ಇಲ್ಲ ಸ್ಮಾರ್ಟ್ ಇಲ್ಲ ಬಂದು ನಂಬರ್ ಕಳಿಸ್ತಾರೆ ಇಷ್ಟೆಲ್ಲ ಅಂತಾನೇನ ಇಷ್ಟೆಲ್ಲ ಸೊಳ್ಳೆ ಬಂದು ನಂಬರ್ ಕೇಳಿದಾರ ಪೊಳ್ಳಲ್ಲಿ ಓಕೆ ಓಕೆ ಪನ್ಲೆ ನಂಬರ್ ಗೇಣುವೆ ನಂಬರ್ ಗೇಣುವೆ ನಂಬರ್ ಇತ್ತಲ್ಲ ಗೇಣುವೆ ದೇಪಂಡ ಎಂಕಲ್ ನಮ್ಮ ಪ್ರೊಫೆಷನ್ ಹೆಂಚ ಇತ್ತೀನಿ ಒಂಚೂರು ಜನ ಜಾಸ್ತಿ ಅದು ಅಟ್ರಾಕ್ಟ್ ಆಪ್ಯರ ಎಂಕಲ್ ಮಿತ್ತು ಸೊ ಒಂದು ಪ್ರೊಫೆಷನ್ ಒಂಜಿ ಮಲ್ಪೋಡು ಯಾ ಎಂಕಲ್ ಲೆಕ್ಕ ನೀವು ಫೇಮಸ್ ಆವಡು ಯಾ ಆಯ್ ಫೇಮಸ್ ಇಲ್ಲ ಏನ ಕಾಂಟ್ಯಾಕ್ಟ್ ಎಂಕ್ಲೆ ಮಲ್ಪೋಡು ಬಂದಿನ ಒಂಜಿ ಬಿಸ್ನೆಸ್ ಕೊಡ್ರಲ್ಲ ಒಪ್ಪು ಉಪ್ಪುಂಡು ಕಾಂಟ್ಯಾಕ್ಟ್ ಮಲ್ಪ್ಯರ ಬಟ್ ಎಂಕಲ್ ಎಸ್ 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 ಥ್ಯಾಂಕ್ ಯು ಥ್ಯಾಂಕ್ ಯು
ಆರು ದೊಡ್ಡಗೆ ತಂದು ಜಾರಿ ಆರು ದೊಡ್ಡಿರಿಗೆ ತಂದು ಜಾರಿಗೆ ಎಸ್ ಒಂದು ಈಗಿನವರಿಗೆ ನೀವು ಹೊಸ ಟ್ರೆಂಡ್ ಅನ್ನು ಕೊಡ್ತೀರಿ, ರಿಮಿಕ್ಸ್ ಅನ್ನು ಕೊಡ್ತೀರಿ, ಆ ಜನರಿಗೆ ಅದನ್ನು ಕೊಡ್ತೀರಿ. ಸೊ ಕೆಲವೊಮ್ಮೆ ಇದರಲ್ಲಿ ಕ್ಲಾಶಸ್ ಆಗುವ ಚಾನ್ಸಸ್ ಇದೆಯಾ? ಅದನ್ನು ನೀವು ಮ್ಯಾನೇಜ್ ಮಾಡಬೇಕು. ಯಾಕಂತ ಹೇಳಿದ್ರೆ ನೀವು ಪ್ರೊಫೆಷನ್ ಅಂತ, ನಿಮ್ಮದು ಪ್ರೊಫೆಷನ್ ಅಂತ ಹೇಳಿದ ಮೇಲೆ ನೀವು ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಅಲ್ಲಿ ಹೋಗ್ತೀರಿ, ಅವರು ನಿಮಗೆ ಹಣ ಕೊಡ್ತಾರೆ, ಅಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅವರು ನಿಮಗೆ ಹಣ ಕೊಡ್ತಾರೆ. ಸೊ ನಿಮ್ಮದು ಮೇನ್ ಮೋಟೋ ಏನಿರಬೇಕು ಅಂತೇಳಿದ್ರೆ ನೀವು ಅವರನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ನೀವು ಅವರಿಗೆ ಸ್ಯಾಟಿಸ್ಫೈ ಮಾಡಬೇಕು. ಅವರಿಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ ಆದರೆ ನೆಕ್ಸ್ಟ್ ಟೈಮ್ ಅವರು ನಿಮಗೆ ಕರೆಯುವುದಿಲ್ಲ. ಸೊ ನಮ್ಮಲ್ಲಿ ನಾವು ಏನು 90% ನಾವು ಟ್ರೈ ಮಾಡಬೇಕು ಅವರಿಗೆ ನಾವು ಸ್ಯಾಟಿಸ್ಫೈ ಮಾಡಲಿಕ್ಕೆ. ಸೊ ನೀವು ಒಳ್ಳೆ ಮ್ಯೂಸಿಕ್ ಮಾಡಿ ಅವರಿಗೆ ಕೊಡಬೇಕು. ಯಾಕಂತೇಳಿದ್ರೆ ಈಗ ಕೆಲವು ಪಾರ್ಟಿಯಲ್ಲಿ ನೀವು ಹೇಳಿದಾಗೆ ಕ್ಲಾಶಸ್ ಆಗಿದೆ, ನೀವು ಒರಿಜಿನಲ್ಲೇ ಜಾಸ್ತಿ ಪ್ಲೇ ಮಾಡಬೇಕು ಅಂತ. ಆಗ ನಮ್ದು ಯಂಗ್ ಜನರೇಷನ್ ಹೇಳ್ತಾರೆ ಇಲ್ಲ ಸ್ವಲ್ಪ ರಿಮಿಕ್ಸ್ ಜಾಸ್ತಿ ಪ್ಲೇ ಮಾಡ್ಬೇಕಂತ. ಆದ ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ಅವರಿಗೆ ಒಟ್ಟು ಮಾಡಿ ಅಂದ್ರೆ ಒಂದು ಎರಡು ಒರಿಜಿನಲ್, ಒಂದು ಮೂರು ಕೊಂಕಣಿ ಒರಿಜಿನಲ್ ಟ್ರ್ಯಾಕ್ ಆಗಿರ್ಬೋದು, ಇಬ್ಬರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ನಾವು ಮುಂದೆ ತಕೊಂಡು ಹೋಗ್ಬೇಕು. ಸರಿ, ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ವಿಲ್ಫಿ ಪಿಂಟೋ. ವಿನ್ಸಿ ಪಿಂಟೋ ಒಲ್ತೊಡ್ದು? ವಿಲ್ಫಿ ಪಿಂಟೋ, ವಿಲ್ಫಿ ವಿಲ್ಫಿ ಪಿಂಟೋ ಒಲ್ತೊಡ್ದು ಬಾತಿರ್ವಾರ್ ದುಬೈ ದುಬೈ ಇಡ್ದು ಬಾತಿರ್ಲೆ ಬಾತಿರ್ಲೆ. ವಿಲ್ಫಿ ನಮಸ್ತೆ, ಎಂಚ ಒಲ್ಲಾರ್? ಹಾಂ ನಮಸ್ತೆ, ಎಂಚ ಒಲ್ಲಾರ್? ಹಾಂ ಯಾನ್ ಎಡ್ಡೆ ಒಲ್ಲ ಈರ್ ಎಂಚ ಒಲ್ಲಾರ್? ಯಾನ್ ಒಳ್ಳೆ ಮಾರ ಸೌಖ್ಯ. ಎಂಚ ಉಂಡು ಪರಿಸ್ಥಿತಿ ಪುರ ದುಬೈ ಇಡ್ ಕೊರೋನಾ ಆಸರಾದ ಪರಿಸ್ಥಿತಿ ಉಂಡು ಇಲ್ಲಾದ ಕುಲ್ದು ಕುಲ್ದು ವೇಟ್ ಜಾಸ್ತಿ ಅಂಡು ವೇಟ್ ಜಾಸ್ತಿ ನದ್ದೆ. ಎಂಚ ಏನ ಮಲ್ದೊಂದುಲ್ಲಾರ ಟೈಮ್ ಪಾಸ್ ಮಲ್ಪಾರ ಏನ ಮಲ್ದೊಂದುಲ್ಲಾರ ಇಲ್ಲಾಡು ಇದ್ದಿ ಸರ್ ಸೀಸನ್ ಇಜ್ಜಿ ಪಂಡ ಇತ್ತೆ ಪುರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅವೊಂದುಂಡು ಅಂಚಾದ ಫಂಕ್ಷನ್ಸ್ ಓಲ್ ಅವೊಂದಿಜ್ಜಿ ಆಲ್ಮೋಸ್ಟ್ ಆಲ್ ದ ಸೀಸನ್ ಆಲ್ ದ ಪಾರ್ಟೀಸ್ ಕ್ಯಾನ್ಸಲ್ಡ್ ಆದ್ದನ್ ಪೂರ ಕ್ಯಾನ್ಸಲ್ ಆದ್ದು ಅಂಚಾದ ಇತ್ತೆ ದಾಲ ಮಲ್ಪಲೆಕ್ಕ ಇಜ್ಜಿ ಪೂರ ನಮ್ಮ ಡಿ ಜೆ ನಗುಲಾವಡು ಎಂಟರ್ಟೈನ್ಮೆಂಟ್ ಫೀಲ್ಡ್ ದಾಲ ನಡೆದೊಂದಿಜ್ಜಿ ಬಟ್ ಯಾನ್ ನಮ್ಮ ಫೀಲ್ಡ್ ದ ಪೂರಗಲೆಗೆ ಇತ್ತೆ ಬಣ್ಣಿನಿಕೆ ಪಂಡ ಪಾಸಿಟಿವ್ ಉಪ್ಪುಲೆ ಹೋಪನ್ ಬಿಡೋಡ್ಚಿ ಪೂರ ಸಮ ಹಾಪುಂಡು ಇಜ್ಜಿ ಇಂಚಿನ ಟೈಮ್ ಏಪಲ ತಿಕ್ಕಿದ್ದಿಜಿ ಇಂಚಿನ ಟೈಮ್ ಲೇಪಲ ಬೈದಿಜಿ ಬಕ್ಕ ಈತ ಟೈಮ್ ಲೈಫ್ ಡೇಪಲ ತಿಕ್ಕಿದ್ದಿಜಿ. ವಿಲ್ಫಿ ಯಾರ್ ಸುಜಯ್ ಬನ್ಪೇರಿ ಈ ಸರಿ ಡಿಸೆಂಬರ್ ಮದ್ಮೆಂಚಿಗೆ ಪೂರ ಬಾಲೆ ತೊಟ್ಟಿಲ್ಗೆ ಅದೇ ಆವಡ ಆವಡ ಎಡ್ಡೆ ಆವಡ ದೇ ಬಣ್ಣ ಎಂಗ್ಲೆಗ್ಲ ಒಂದೇ ನಾಲ್ಕೈನ್ ಫಂಕ್ಷನ್ ಜಾಸ್ತಿ ಬಾಲೆ ತೊಟ್ಟಿಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ವಿಲ್ಫಿ. ಇನ್ನೊಂದು ಸುಜಯ್, ಈ ಡಿ ಜೆಯವರ ಮೇಲೆ ಯಾವಾಗಲೂ ಒಂದು ಆರೋಪ ಆಪಾದನೆ ಇರುತ್ತೆ, ನೀವು ಈ ವಾಲ್ಯೂಮ್ ಅನ್ನು ಜಾಸ್ತಿ ಇಡ್ತೀರಿ, ಅದರ ತಕ್ಕಂತೆ ಹಿಂದಿಯಲ್ಲಿ ಪದ್ಯ ಬಂದ ಸ್ಪೀಕರ್ ಕ ವಾಲ್ಯೂಮ್ ಬಡಾದೆ ಅಂತ ಹೇಳಿ ಉಂಟು ಬೇಬಿಕೋ ಬೇಸ್ ಪತನ್. ಈ ಆದ್ರೆ ನೀವು ಪ್ಲೇ ಮಾಡುವಾಗ ಅದು ಮೈಲ್ಡ್ ಇರುತ್ತೆ, ಆಮೇಲೆ ಆಮೇಲೆ ಅದು ಜಾಸ್ತಿ ಆಗುತ್ತಾ ಹೋಗುತ್ತೆ. ಆದರೆ ಈ ಹೊಸ ಹುಡುಗರು ಆ ರೀತಿಯಲ್ಲಿ ಮಾಡ್ತಿದ್ರು ಅಥವಾ ಹೊಸತನಲ್ಲಿ ನೀವು ಕೂಡ ಮಾಡಿದ್ರೆ ಇಟ್ಕೊಳ್ಳುವ ಈ ಡಿ ಜೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಸೌಂಡ್ ಬೇಕಾ ಅಂತ ಕೇಳೋದು? ಇಲ್ಲ, ಆ್ಯಕ್ಚುಲಿ ಏನು ಗೊತ್ತಾ, ಈಗ ಡಿ ಜೆ ಅಂತ ಹೇಳಿದ ಮೇಲೆ ಹೇಳಿದ ಮೇಲೆ ಸೌಂಡು ಸೌಂಡ್ನಲ್ಲಿ ಏನು ಬರೋದಿಲ್ಲ ಸರ್. ಆ್ಯಕ್ಚುಲಿ ಸೌಂಡ್ ಇರೋದು ಯಾಕೆ, ಒಂದು ನಮಗೆ ಕೇಳಲೇಬೇಕು, ಒಂದು ಸುಮಧುರವಾಗಿ ನಾವು ಕೇಳಬೇಕು. ಆಗ ಕೇಳಿದರೆ ಮಾತ್ರ ನಾವು ಅದನ್ನು ಎಂಜಾಯ್ ಮಾಡ್ಬೋದು. ನೀವು ಕರ್ಕಶ ಸೌಂಡ್ ಎಲ್ಲ ಇಟ್ಟರೆ ನಿಮಗೆ ಅದು ಕೇಳಲಿಕ್ಕೆಲ್ಲ ಸರಿ ಆಗೋದಿಲ್ಲ. ಸೊ ಡಿ ಜೆ ಅವರಿಗೆ ಸೌಂಡ್ ಆಪರೇಟಿಂಗ್ ಕೂಡ ಬರಬೇಕು ಅಂತ ಹೇಳಿ? ಅದೇ ನಾನು ಹೇಳಿದಲ್ಲ, ಈಗ ನಾನು ಡಿ ಜೆ ಆಗಬೇಕಾದ್ರೆ ನೀವು ಸರ್ಟನ್ ಸ್ಟೆಪ್ ಇದೆ ಅದನ್ನು ನೀವು ಸ್ಕಿಪ್ ಮಾಡಿ. ಹಲೋ 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 ಹಲೋ, ನಮಸ್ಕಾರ ಪರ್ಗುಲೆ. ನಮಸ್ಕಾರ, ಏರ್ ಒಲ್ತುಡು ಬಾತಿರು ಅವರು ಒಂದು ಜಾಯ್ಸ್ ವಿಜಯರ್ದು ಬಾತಿರ್ನು ಬರ್ಲೆ ಬರ್ಲೆ ಫೋನ್ ಎಂಚ ಉಲ್ಲಾರ್ ಅಲ್ಲಿ ಪುರ ಎಂಚ ಉಂಡು ಸಿಟುವೇಶನ್ ಪುರ ಕುಡ್ಲಾಡ್
ಜಾಗ್ರತೆ ಉಪ್ಪಡೆ ಇಲ್ಲಾಡೆ ಉತ್ತಲೆ ಜಾಸ್ತಿ ಬಿದೈ ಬರೋಡ್ಜಿ ಸ್ಟೇಟಸ್ ಹಿಡಿದಾದ ಮಾಡಿದಾರ ಸೌಂಡ್ ಈ ಡಿಜೆ ಆಪರೇಟ್ ನವರಿಗೆ ಸೌಂಡ್ ಕಂಟ್ರೋಲ್ ಇರಬೇಕು ಅಂತ ಹೇಳೋದು. ಯಾಕೆಂತ ಹೇಳಿದ್ರೆ ಇದು ಒಂದು ಪ್ರೊಸೆಸರ್ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಕಲೀಲಿಕ್ಕಿದೆ. ಇದರಲ್ಲಿ ನಿಮಗೆ ಸೌಂಡ್ನ ವಿಷಯದಲ್ಲಿ ಇರ್ಬೋದು, ನಮ್ದು ಉಪಕರಣಗಳ ವಿಷಯದಲ್ಲಿ ಇರ್ಬೋದು, ಆದ್ರೆ ಮ್ಯೂಸಿಕ್ನ ಜನರೇಷನ್ ವಿಷಯದಲ್ಲಿ ಇರ್ಬೋದು, ತುಂಬಾ ಕಲೀಲಿಕ್ಕಿದೆ ಇದರಲ್ಲಿ. ಸೊ ಕೆಲವು ಈ ಯಂಗ್ ಜನರೇಷನ್ ಎಂತ ಆಗ್ತದೆ ಅಂತ ಹೇಳಿದ್ರೆ, ಒಂದು ಲ್ಯಾಪ್ಟಾಪ್ ತಗೊಳ್ತಾರೆ, ಒಂದು ಕಂಟ್ರೋಲರ್ ತಗೊಳ್ತಾರೆ, ಮತ್ತೆ ಒಂದು ಸಾಫ್ಟ್ವೇರ್ ಹಾಕ್ತಾರೆ. ಅಂದ್ರೆ ಅವರೇ ನಾವೇ ಡಿಜೆ ಅಂತ ಹೇಳಿ ಒಂದು ಮಾಡ್ತಾರೆ. ಮತ್ತೆ ಈ ನಮ್ದು ಇಂಡಸ್ಟ್ರಿಯಲ್ಲಿ ಎಂತಾಗಿದೆ ಅಂತ ಹೇಳಿದ್ರೆ, ಕೆಲವು ಈ ಇವೆಂಟ್ ಆರ್ಗನೈಸರ್ಸ್ ಎಲ್ಲ ಇದ್ದಾರೆ, ಅವರು ಅವರ ಫ್ರೆಂಡ್ಸ್ಗೆಲ್ಲ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಪ್ರೊಫೆಷನಲ್ ಜನ ಇದ್ದಾರೆ ಅಂತ ಹೇಳಿ. ಹೌದು, ನಮ್ದು ಪ್ರೊಫೆಷನಲ್ ಡಿಜೆಸ್ಗೆ ಮತ್ತೆ ಟೈಮ್ ಪಾಸ್ ಡಿಜೆಸ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ಓಕೆ, ಅಲ್ಲಿಗೆ ನಿಲ್ಲಿಸುವ. ಹಲೋ 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 ನಮಸ್ತೆ. ಹಲೋ ನಮಸ್ತೆ, ಕೇಳ್ನೋಣ ಬನ್ಲೆ. ಇದು ಓಮ್ ಪ್ರೋಗ್ರಾಮ್, ಎಂಜಿನ ಪ್ರೋಗ್ರಾಮ್ ಎಂದು ಏರ್ ಬರ್ತಿರ್ನು ಏನು ರಾಜ್ಯ ಮಂಗಳೂರದ ಪುದರ್ ಬನ್ಲೆ. ರಿಯಾಜ್ 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 ಬನ್ಲೆ. ಇಂದ ಲಾಕ್ಡೌನ್ ಏನಿಲ್ಲ, ಇಂದು ಕೊರೋನಾದ ಇನಿ ಮೂಜಿ ಬಂದಿತ್ತ ಅಂದತ್ತ ಅಂದ ಈರ್ ಪ್ರೋಗ್ರಾಮ್ ವಾ ಪ್ರೋಗ್ರಾಮ್ ಫೋನ್ ಮಾಡ್ತಾರೆ. ಅವೇ ಕೇನರ ಫೋನ್ ತಪ್ಪು ಜತ ಅಂಚದ ಫೋನ್ ಮತ್ತೆ ಕೇನರ ಇಂದು ಮನರಂಜನೆ ಅತ್ತ ಇಂದು ಅಂದ ಮನರಂಜನೆ ಆವೊಂದುಂಡು. ಕೊರೋನಾ ಮೂಜಿ ಕುಡ್ಲಾಡಾತುಂಡು. ಅವೇ ಕುಡ್ಲಾಡ ಅವೇ ದಾಲ ಇಂದು ಜತ ಐಕ. ಓಕೆ ಓಕೆ, ದಾಲ ಅಂದ್ರೆ ವ್ಯವಸ್ಥೆ ಮಲ್ಪಗ ಐಕ. ಸರಿ, ಅವರು ಕನ್ಫ್ಯೂಷನ್ ಆಗಿದ್ದಾರೆ. ಸರಿ, ಈ ಪ್ರೊಫೆಷನಲ್ ಡಿಜೆ ಮತ್ತು ಟೈಮ್ ಪಾಸ್ ಡಿಜೆ, ನೀವು ಅದೇ ಹೇಳಿದ್ರಲ್ಲ, ಈ ಪ್ರೊಫೆಷನಲ್ ಡಿಜೆಸ್ಗೆ ಮತ್ತೆ ಈ ಟೈಮ್ ಪಾಸ್ ಡಿಜೆಸ್ಗಳಿಗೆಲ್ಲ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂತ ಹೇಳಿದ್ರೆ ಈ ಟೈಮ್ ಪಾಸ್ ಡಿಜೆಸ್ ಅವರ ಚಾರ್ಜಸ್ ಅಲ್ಲಿ ತುಂಬಾ ಕಡಿಮೆ ಮಾಡ್ತಾರೆ, ಪ್ರೊಫೆಷನಲ್ ಡಿಜೆಸ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಸೊ ಈ ಪ್ರೊಫೆಷನಲ್ ಡಿಜೆಸ್ ಎಲ್ಲ ನಾರ್ಮಲಿ ಒಂದು ಏನಾದರೂ ಒಂದು ಸ್ವಲ್ಪ ನಾಲೆಜ್ ಮಾಡಿ, ಸ್ವಲ್ಪ ಮಾರ್ಕೆಟಲ್ಲಿ ಆರ್ ಎನ್ ಡಿ ಮಾಡಿ, ಒಂದು ಸ್ವಲ್ಪ ಬೇರೆಯದು ಇಂಟರ್ನ್ಯಾಷನಲ್ ಡಿಜೆಸ್ ಅವರೆಲ್ಲ ನೋಡಿ ಒಂದು ಸ್ವಲ್ಪ ಕಲಿತು ಮಾರ್ಕೆಟಿಗೆ ಬರ್ತಾರೆ. ಸೊ ಅವರಿಗೆ ಸೌಂಡ್ ವಾಲ್ಯೂಮ್ಸು, ವಾಲ್ಯೂಮ್ ಹೇಗೆ ಇಡಬೇಕು, ಜಾಸ್ತಿ ಯಾವಾಗ ಜಾಸ್ತಿ ಮಾಡಬೇಕು, ಯಾವಾಗ ಕಡಿಮೆ ಇಡಬೇಕು, ಅದೆಲ್ಲ ಒಂದು ಸ್ವಲ್ಪ ನಾಲೆಜ್ ಇರುತ್ತೆ. ಸೊ ನಾರ್ಮಲಿ ನೀವು ಪ್ರೊಫೆಷ್ನಲಿಗೆ ಪ್ರೊಫೆಷ್ನಲ್ ಡಿಜೆಸ್ನದ್ದು ಮ್ಯೂಸಿಕ್ ಕೇಳುವಾಗ ನಿಮ್ಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಫೀಲ್ ಆಗುತ್ತೆ, ಒಂದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇಡುವುದಿಲ್ಲ ಅವರು. ಸರಿ, ಹಲೋ 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 ಅರುಣ್ ಸರ್ ನಮಸ್ತೆ. ನಮಸ್ತೆ, ಯಾರು ಎಲ್ಲಿಂದ? ನಮಸ್ತೆ, ಯಾರು ಎಲ್ಲಿಂದ ಮಾತಾಡುದು? ರಿಷಾದ್ ಅಂತ, ಮಂಗಳೂರಿಂದ. ಹೇಳಿ ಸುಜಯ್ ಸರ್, ಇದು ನಾನು ಕನ್ನಡ ಮಾತಾಡಿದ್ದು ಫಸ್ಟ್ ಟೈಮ್ ಕೇಳುದು, ತುಂಬಾ ಒಳ್ಳೆದಾಗಿ ಮಾತಾಡ್ತಾರೆ. ಪ್ರೋಗ್ರಾಮ್ ಅಲ್ಲೆಲ್ಲ ಫುಲ್ ತುಳು ಅಲ್ಲ, ಕೊಂಕಣಿ ಮತ್ತು ಇಂಗ್ಲಿಷ್ ಮಾತ್ರ ಮಾತಾಡ್ತಾರೆ. ಅವರು ಸಕಲ ಕಲ್ಲ ವಲ್ಲಭ, ಎಲ್ಲ ಲ್ಯಾಂಗ್ವೇಜ್ ಕೂಡ ಬರುತ್ತೆ ಅವರಿಗೆ, ಮಲಯಾಳಂ ಬರುತ್ತೆ, ಬ್ಯಾರಿ ಬರುತ್ತೆ. ಸರಿ ಹೇಳಿ ಸರ್, ಮತ್ತೆ ಏನು ವಿಶೇಷ? ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಪ್ರೀತಿ ಯಾವಾಗ್ಲೂ ಇರ್ಲಿ. ಸರ್, ನಾನು ನಿಮ್ಮನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತೇನೆ, ನೀವು ನನ್ನನ್ನು ಹಿಂದೆ ಆಕ್ಸೆಪ್ಟ್ ಮಾಡಲಿಲ್ಲ, ರಿಕ್ವೆಸ್ಟ್ ಮಾಡುವ ಇವತ್ತು ಮಾಡ್ತೇನೆ, ಇವತ್ತು ಮಾಡ್ತೇನೆ. ಈಗ ಲೈವ್ ಅಲ್ಲಿ ರಿಕ್ವೆಸ್ಟ್, ಎಂತ ಡಿಮ್ಯಾಂಡ್ ಮಾರ್ರೆ? ಡೈಜಿಯಲ್ಲಿ ಡಿಜಿಯನ್ನು ತರಬೇಕಾಯ್ತು ನಿಮ್ಮ ರಿಕ್ವೆಸ್ಟ್ ಅನ್ನು ಸಕ್ಸಸ್ ಮಾಡಬೇಕಂತ. ಥ್ಯಾಂಕ್ ಯು ರಿಯಾಜ್, ಉಪವಾಸದಲ್ಲಿ ಇದ್ದೀರಿ ಆದರೂ ಕೂಡ ನೀವು ಒಂದು ಟ್ಯಾಲೆಂಟ್ ಅನ್ನು ಸಪೋರ್ಟ್ ಮಾಡ್ತಿದ್ದೀರಿ. ರಿಶಾಂತ, ನನಗೆ ರಿಯಾಜ್ ಅಂತ ಹೇಳಿದಾಗೆ ಆಯ್ತು. ಯಾ, ಥ್ಯಾಂಕ್ ಯು. ಸರಿ, ಸೊ ಕೆಲವು ಡಿಜೆಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತದ್ದಿಲ್ಲ, ದೊಡ್ಡ ಸೌಂಡ್ ಇಲ್ಲ. ಅದೇ ಈ ಹೊಸಬ್ರಿ ಯಾರಿದ್ದಾರೆ ಈ ಮಾರ್ಕೆಟ್ಗೆ, ನಾನು ಹೇಳಿದಲ್ಲ ಏನು ಕಲಿಯದ ಈ ಸ್ಟೆಪ್ಸ್ ಎಲ್ಲ ಮಿಸ್ ಮಾಡಿ ಮಾರ್ಕೆಟ್ಗೆ ಬರ್ತಾರಲ್ಲ, ಅವರಲ್ಲಿ ಈ ತರ ಎಲ್ಲ ಪ್ರಾಬ್ಲಮ್ಸ್ ಸಹಜ. ಸರಿ, ತುಂಬಾ ಜನ. ಸರಿ, ಈಗ ಒಂದು 2-3 ನಿಮಿಷ ಇದೆ, ಈಗ ನಿಮ್ಗೆ ಪ್ರೋಗ್ರಾಮ್ ಇಲ್ಲ, ನೀವು ಡಿಜೆ ಇರ್ಬೋದು ಅಥವಾ ಸಿಂಗರ್ಸ್ ಇರ್ಬೋದು ಅಥವಾ ಯಾವುದೋ ಒಂದು ಪ್ರೊಫೆಷನಲ್ಲಿ ಇರ್ಬೋದು, ಇಂಥ ಒಂದು ಸಡನ್ ಪ್ರಕೃತಿಯಲ್ಲಿ ಬಂದಂತ ಇದಕ್ಕೆ ದಾರಿ ಕಾಣುವುದಿಲ್ಲ, ಎಂತೆಂಥ ದೊಡ್ಡ ದೊಡ್ಡ ಬಿಸ್ನೆಸ್ ವುಮೆನ್ಗಳೆಲ್ಲ ನೆಲಕಚ್ಚಿದ್ದಾರೆ, ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಒಂದು ಕಾಲ್ ನಂತರ, ಅದು ಕಡೆಯ ಕರೆ ಅಂತ ಹೇಳಿ ಯೋಚಿಸುವ. ಹಲೋ 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 ಹೇಳಿ. ಹಾ, ನಾನು ಕಟಾರ್ನಿಂದ ಕಾಲ್ ಮಾತಾಡೋದು.
ಕಾನ್ ಈ ಡಿಸೋಜ ಹೇಳಿ ಕತರ್ ಹೌದೌದು ಹೇಗಿದ್ದೀರಿ ಆರಾಮ ಆರಾಮ ಹೇಳಿ ಸರ್ ನಮ್ದು ಸುಜಯ್ ಅಂತ ನೋಡಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಗಿದ್ದೀರಿ ಮತ್ತೆ ಕತರ್ ಅಲ್ಲಿ ಹೇಗೆ ಉಂಟು ಕತರ್ ಬಾರಿ ಕಂಟ್ರೋಲ್ ಮಲ್ದಾರ್ಗೆ ನೀವು ಅಂದ ಕಂಟ್ರೋಲ್ ಉಂಡಣ್ಣ ದಿನ ಕೊಂಚ ಆಜ್ಞೆ ಎರಡು ಮಂದಿ ಬರೋದುಂಟು ಕೇಸ್ ಕಣ್ಣ ಬಟ್ಟೆ ತೂಫಾನ್ ಬರ್ತನಿಗೆ ಫ್ಲೈಟ್ ತಿರುಗಣಿಗೆ ಒಂಜಿ ಅಂದ ಪೂರ ಕಂಟ್ರೋಲ್ ಉಂಡಿತ್ತೆ ಸರಿ ಸುಜಯ್ ದಲ್ಲ ಪಂಡ್ರ ಉಂಡಾ ಕೇಂದ್ರ ಉಂಡಾ ಸುಜಯ್ ನಮ್ಮ ಡಿಜೆ ನಂಬರ್ 1 ಇಂದ ತೋಜುಂಡು ಅಂಡ್ ಆರ್ನ ಪ್ರೋಗ್ರಾಮ್ ಕೆಲವು ವೆಂಕಲ್ ಅಟೆಂಡ್ ಮಲ್ದಾ ಸರ್ ಥ್ಯಾಂಕ್ ಯು ನನ್ನ ಎಲ್ಲ ಪರ್ಸನಲ್ ಪ್ರೋಗ್ರಾಮ್ ಮಲ್ದಿರ ಆರು ಥ್ಯಾಂಕ್ ಯು ಸರ್ ಅಣ್ಣ ಒಂದು ಆರ್ನ ವಿಷಯಡ್ ಬಂತನ ಆರ್ ಒಂದು ಡೌನ್ ಟು ಅರ್ತ್ ಜನ ಥ್ಯಾಂಕ್ ಯು ಸರ್ ಎಂಎಜಿ ದಾಲಜಿ ಏರ್ ತಿಕ್ಕಣ್ಣಲ್ಲ ಕಿನ್ನ ಜೋಕ್ ಲಾವಡ್ ಪರಬರ್ ಲಾವಡ್ ಏರ್ ಲಾವಡ್ ಒಂದು ಉಂಟದ ಒಂದು ಎಡ್ಡೆಡ್ ಪಾತಿರ ರೆಂಚ ಒಲ್ಲರ ಕೇಳ್ವೆ ಅವನ್ ಯಾರ್ನ ಎಡ್ಡೆ ಗುಣ ವೆರಿ ಗುಡ್ ಎಡ್ಡೆ ಸರ್ ಥ್ಯಾಂಕ್ ಯು ಎಡ್ಡೆ ಒಬ್ಸರ್ವ್ ಮಲ್ದ ಅರೆ ನೀನು ಓಟು ಕುಂತಾಗನ ಈ ಸರಿ ಎಸ್ 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 ಥ್ಯಾಂಕ್ ಯು ಕಾನಿ ಥ್ಯಾಂಕ್ ಯು ಸರ್ ಸ್ಟೇ ಸೇಫ್ ಇನ್ ಕತಾರ್ ಸರ್ ಕೊನೆಯ ಅದು ನಾನು ನಿಮ್ಮಲ್ಲಿ ಕೇಳಿದೆ ಸರಿ ಒಂದು ಪ್ರೊಫೆಷನಲ್ ಇದ್ದಾರೆ ಏನು ಮಾಡಬೇಕು ನೋಡಿ ಸರ್ ಏನು ಹೇಳಿದರೆ ಈಗ ಒಂದು ಕೃಷಿಕನಾದರೂ ಒಂದೇ ಬೆಳೆ ಮಾಡಿದರೆ ಈ ಮಳೆ ಬಂತು ಯಾ ಒಂದು ಸುಂಟರಗಾಳಿ ಬಂತು ಸೈಕ್ಲೋನ್ ಬಂತು ಅವನದೆಲ್ಲ ಬೆಳೆ ಹಾಳಾಗಿ ಹೋಯ್ತು ಅಂತ ಹೇಳಿದರೆ ಅಂದರೆ ಬೇರೆ ಆಪ್ಷನ್ ಇರುವುದಿಲ್ಲ ಅಂದರೆ ಬೇರೆ ಏನು ಮಾಡೋದು ಎಲ್ಲ ಬೆಳೆ ಹಾಳಾಗಿ ಹೋಯ್ತು ಕೊನೆಗೆ ರೈತ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ತಾನೆ ಆದರೆ ಅವ ಬೇರೆ ಬೇರೆ ಅಂದರೆ ಒಂದೊಂದು ಟೈಮಲ್ಲಿ ಬೇರೆ ಬೇರೆ ಬೆಳೆಯನ್ನು ಮಿಶ್ರ ಬೆಳೆ ಮಾಡಿದರೆ ಒಂದು 12 ತಿಂಗಳು ಬೇರೆ ಬೇರೆ ಬೆಳೆಯನ್ನು ಮಾಡಿದರೆ ಒಂದು ಬೆಳೆ ಹೋದರೆ ಇನ್ನೊಂದು ಬೆಳೆ ಅವನು ಮಾಡಿ ಅವನು ಜೀವನವನ್ನು ಸಾಗಿಸ್ಬೋದು ಅದೇ ರೀತಿ ಈ ನಮ್ಮ ಎಂಟರ್ಟೈನ್ಮೆಂಟ್ ಫೀಲ್ಡ್ ಆಗಿರ್ಬೋದು ಯಾವುದು ಯಾರು ಆರ್ಟಿಸ್ಟ್ ಡಿಜೆ ಆಗಿರ್ಬೋದು ಸಿಂಗರ್ಸ್ ಆಗಿರ್ಬೋದು ಬ್ಯಾಂಡ್ನವರು ಆಗಿರ್ಬೋದು ಯಾರು ಇದ್ರೆ ಸಹ ಈಗ ಟೈಮ್ ಬಂದಿದೆ ಅಂತ ಹೇಳಿದ್ರೆ ಒಂದು ಬೇರೆ ಪ್ರೊಫೆಷನ್ ಏನಾದರೂ ನಾವು ಮಾಡಬೇಕು ಒಂದೇ ಬೇರೆ ಪ್ರೊಫೆಷನ್ ಆಗಿರ್ಬೋದು ಯಾವ ಬೇರೆ ಬಿಸ್ನೆಸ್ ಆಗಿರ್ಬೋದು ಯಾವುದೇ ಬೇರೆ ಒಂದು ವ್ಯಾಪ್ತಿಗೆ ನಾವು ಸ್ವಲ್ಪ ನಮ್ಮ ತಲೆ ಕೊಡಬೇಕು ಈ ಅವಿನಾಶ್ ಹೇಳಿದ ಹಾಗೆ ಕುಕಿಂಗ್ ಒಂದು ಹೌದು ಫ್ಯಾಷನ್ ಆಗಿ ತಕೊಂಡು ಫ್ಯಾಷನ್ ಆಗಿ ತಕೊಂಡು ಅದರಲ್ಲಿ ಯಾರೋ ಒಂದು ದೊಡ್ಡ ಚೆಫ್ ಆಗಬಹುದು ಆಗ್ಲಿಕ್ಕೆ ಚಾನ್ಸ್ ಉಂಟು ಯಾಕಂದ್ರೆ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಸಹ ನಮ್ದು ಇಂಡಸ್ಟ್ರಿಯಲ್ಲಿ ಸಹ ಕೆಲವರೆಲ್ಲ ತುಂಬಾ ಕೆಳಗಿದ್ದವರು ಈಗ ಮೇಲೆ ಬಂದಿದ್ದಾರೆ ಯಾಕಂತೇಳಿದ್ರೆ ಅವರು ಎಣಿಸಲಿಲ್ಲ ಅವರು ದೊಡ್ಡ ಚೆಫ್ ಆಗ್ತಾರಂತ ಸೊ ಯಾವ ಟೈಮಲ್ಲಿ ಏನು ಆಗ್ಲಿಕ್ಕೆ ಚಾನ್ಸಸ್ ಉಂಟು ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಯಾಕಂತೇಳಿದ್ರೆ ಯಾರು ಎಣಿಸಿರಲಿಲ್ಲ ಸೊ ಹಾಗಂದ್ರೆ ಕೊರೋನಾ ಟೈಮ್ನಲ್ಲಿ ಕೂತ್ಕೊಂಡು ರೋನಾ ಇಲ್ಲ ಏನಾದ್ರೂ ಯಾಕಂದ್ರೆ ಇದು ಬೆಸ್ಟ್ ಟೈಮ್ ಯಾಕಂದ್ರೆ ನಿಮ್ಮಿಂದ ಯಾವುದು ನಿಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಕೆಲವರು ಎಲ್ಲ ಹೇಳ್ತಿದ್ರು ನನಗೆ ಇದನ್ನು ಕಲೀಲಿಕ್ಕಿತ್ತು ನನಗೆ ಕಲೀಲಿಕ್ಕೆ ಟೈಮೇ ಸಿಗುದಿಲ್ಲ ಅಂತ ಸೊ ದಿಸ್ ಇಸ್ ದ ಬೆಸ್ಟ್ ಟೈಮ್ ಈಗ ರೈಟ್ ಟೈಮ್ ಸಿಕ್ಕಿದೆ ನಿಮ್ಗೆ ಏನು ಮಾಡ್ಲಿಕ್ಕೆ ಯಾವುದಕ್ಕೆ ಟೈಮ್ ಕೊಡ್ಲಿಕ್ಕೆ ಉಂಟು ಅದು ಕೊಡ್ಬಹುದು ಅದು ನೀವು ಕೊಟ್ಟು ನೀವು ಒಂದು ಅದನ್ನು ಒಂದು ಏನಾದರೂ ಬೇರೆ ಪ್ರೊಫೆಷನ್ ಮಾಡಿ ಎಂತಾದ್ರೂ ಮಾಡ್ಲಿಕ್ಕೆ ಆಗ್ತದೆ ಅಂತ ಟ್ರೈ ಮಾಡಬಹುದು ಆಗ ಲೈಫ್ ನಲ್ಲಿ ಸಕ್ಸಸ್ ಆಗ್ಬಹುದು ಸಕ್ಸಸ್ ಸರಿ ಸ್ಟುಡಿಯೋಗೆ ಬಂದ್ರಿ ಲಾಕ್ ಡೌನ್ ಚಿಟ್ ಚಾಟ್ ನಲ್ಲಿ ತುಂಬಾ ಮಾತನಾಡ್ಲಿಕ್ಕೆ ಇತ್ತು ಆದ್ರೆ ನಿಮ್ಮ ಫ್ರೆಂಡ್ಸ್ ಗಳೆಲ್ಲ ಕಾಲರ್ಸ್ ಕಂಡಬಟ್ಟೆ ಇತ್ತು ಅದು ಕೂಡ ಓವರ್ಸೀಸ್ ನಿಂದ ಕಂಡಬಟ್ಟೆ ನಿಮ್ಮ ಫ್ಯಾನ್ ಫಾಲೋವಿಂಗ್ ಇದೆ ಸುಜಯ್ ನಮ್ಮೊಂದಿಗೆ ಬಂದು ನಮ್ಮ ವಿಷಯವನ್ನು ಶೇರ್ ಮಾಡಿದ್ದಕ್ಕಾಗಿ ಸ್ಟುಡಿಯೋ ವತಿಯಿಂದ ನಮಗೆ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಎಸ್ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಲಾಕ್ಡೌನ್ ಚಿಟ್ ಚಾಟ್ ಮುಂದಿನ ಲಾಕ್ಡೌನ್ ಚಿಟ್ ಚಾಟ್ನಲ್ಲಿ ಇನ್ನೊಂದು ಓರ್ವ ಅತಿಥಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ 7 ಗಂಟೆಗೆ ಕಾರ್ಯಕ್ರಮ ಲೈವ್ ನಡೀತಿದೆ ದೈಜಿ ವರ್ಲ್ಡ್ನಲ್ಲಿ ದಯವಿಟ್ಟು ನೋಡ್ತಾ ಇರಿ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ದೈಜಿ ವರ್ಲ್ಡ್ 247